ಯೋ ಗೈಸ್, ಗೆಳರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ, ಟ್ರೆಜರ್ ಹಂಟ್ ಗೆ ಸಂಬಂಧಪಟ್ಟ ಒಂದು ಸೂಪರ್ ಆದ ಅದ್ಭುತವಾದ ಚಿತ್ರವನ್ನೇ ತಂದಿದ್ದೀನಿ. ಅದೇ ತರ ಈ ಮೂವಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ತುಂಬಾನೇ ಕ್ಯೂರಿಯಸ್ ಆಗಿ ಹೋಗ್ತಿರುತ್ತೆ. ಟ್ರೆಜರ್ ಇಲ್ಲಿ ಇರ್ತಿದ್ಯಾ ಅಲ್ಲಿ ಇರ್ತಿದ್ಯಾ ಅಂತ ಬರುವ ತುಂಬಾ ತಡೆಗಳನ್ನೆಲ್ಲ ದಾಟಿ ಒಂದು ಭಯಂಕರವಾದ ಟ್ರೆಜರ್ ಅನ್ನ ಹುಡುಕಿ ಹೋಗುವ ಒಂದು ಗ್ಯಾಂಗ್. ಸೊ ಅವರುಗಳ ಟ್ರೆಜರ್ ಅನ್ನ ಹುಡುಕಿ ಕಂಡು ಹಿಡಿದ್ರೋ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ಅದ್ಭುತವಾಗಿ ನಮಗೆ ಹೇಳಿರುವ ಮೂವಿನೇ ದಿ ಪೈರೇಟ್. ಇನ್ನ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಹಾಗೆ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಆರ್ಮಿ ಜನರಲ್ ಅನ್ನು ತೋರಿಸ್ತಾರೆ. ಅವರ ನಾಡು ಒಂದು ವಾರಲ್ಲಿ ಇವಾಗ ಸೋಲೋ ಸ್ಟೇಜ್ ಅಲ್ಲಿ ಗೆರ್ತಾ ಇದೆ ಅನ್ಸುತ್ತೆ. ಆದ್ರಿಂದ ಜನರಲ್ ಅವರ ನಾಡಿಗೆ ಅಂತ ಒಂದು ಗಜನ ಇರುತ್ತೆ ಅಲ್ವಾ, ಅಲ್ಲಿಗೆ ಬಂದು ನಮ್ಮ ನಾಡು ಇವಾಗ ಸೋಲೋ ಕಂಡೀಷನ್ ಅಲ್ಲಿ ಗೆರ್ತಾ ಇದೆ, ಆದ್ರಿಂದ ನಮ್ಮ ನಾಡಿನ ವಸ್ತುಗಳೆಲ್ಲ ಅವರ ಕೈಗೆ ಸಿಗ್ಬಾರ್ದು, ಅದನ್ನ ನನ್ನ ಕೈಗೆ ಕೊಟ್ಬಿಡಿ ಅಂತ ಹೇಳ್ಬೇಕಾದ್ರೆ, ಏನೇ ಅಯ್ಯೋ, ನೀನೊಬ್ಬ ಸೇನಾಧಿಪತಿಯಾಗಿ ಇದ್ಕೊಂಡು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಇದೆಲ್ಲ ನಿನಗೆ ಸರಿ ಅಂತ ಅನ್ಸುತ್ತಾ? ಹಾಗಂತ ಗಜನಾಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಇರ್ತಾರೆ ಅಲ್ವಾ, ಅವರು ಕ್ವಶನ್ಸ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಆ ಸೇನಾಧಿಪತಿ ಅವರನ್ನೇ ಕೊಂದುಬಿಟ್ಟು ಒಂದು ದೊಡ್ಡ ಶಿಪ್ ಅಲ್ಲಿ ಆ ನಾಡಲ್ಲಿ ಇರುವ ಗೋಲ್ಡ್ ಜ್ಯುವೆಲ್ಸ್ ಎಲ್ಲವನ್ನು ತುಂಬಿಸಿಕೊಂಡು, ಅಂದ್ರೆ ಕೊರಿಯಾ ನಾಡಿನಲ್ಲಿ ಇರ್ತಾ ಇರುವ ಎಲ್ಲಾ ಚಿನ್ನಗಳನ್ನು ತುಂಬಿಸಿಕೊಂಡು ಅವರ ಶಿಪ್ಪಿಗೆ ಆ ಸೇನಾಧಿಪತಿ ಮಾತ್ರ ಅಲ್ಲಿಂದ ಹೊರಡ್ತಾರೆ. ಅಂದ್ರೆ ಆ ವಸ್ತು ಯಾರ ಕೈಗೂ ಸಿಗ್ಬಾರ್ದು ಅನ್ನೋದಕ್ಕಾಗಿ, ಅದನ್ನ ಬಚ್ಚಿಡೋದಕ್ಕಾಗಿ ಒಂದು ಕಡೆ ಅವರು ಮಾತ್ರ ಸೀಕ್ರೆಟ್ ಆಗಿ ಹೋಗ್ತಿರ್ತಾರೆ. ಇವಾಗ ಹಾಗೆ ಆ ಶಿಪ್ ಅನ್ನ ಜೂಮ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಬಾವುಟ ಹಾರ್ತಿರುತ್ತೆ, ಅದರಲ್ಲಿ ಡ್ರ್ಯಾಗನ್ ಸಿಂಬಲ್ ಕೂಡ ಹಾಕಿರುತ್ತೆ. ಇವಾಗ ಹಾಗೆ ಕಟ್ ಮಾಡಿ ತುಂಬಾ ವರ್ಷಗಳ ನಂತರ ಸಮುದ್ರದಲ್ಲಿ ಒಂದು ಚಿಕ್ಕ ಮರದ ತುಂಡು ತೇಲಾಡಿ ಬರ್ತಿರುತ್ತೆ. ಅದರ ಮೇಲೇನೆ ನಮ್ಮ ಹೀರೋವನ ಗ್ಯಾಂಗು ಮಲಗಿರ್ತಾರೆ. ಯಾಕೆ ಅಂದ್ರೆ ನಮ್ಮ ಹೀರೋವನ ಗ್ಯಾಂಗು ತುಂಬಾ ದೊಡ್ಡ ಕಳ್ಳರು, ಅದರಲ್ಲೂ ದೊಡ್ಡ ದೊಡ್ಡ ಸಾಹುಕಾರಗಳ ಹತ್ರ ಮಾತ್ರನೇ ಕಳ್ತನ ಮಾಡುವ ಗ್ಯಾಂಗ್ ನಮ್ಮ ಹುಡುಗರು. ಸೊ ಇವಾಗ ಯಾವುದೋ ಒಂದು ಜಾಗದಲ್ಲಿ ಕಳ್ತನ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸಿಗಾಕೊಂಡು ಈ ರೀತಿ ತಪ್ಪಿಸಿಕೊಂಡು ಬಂದಿದ್ದಾರೆ ನಮ್ಮ ಗ್ಯಾಂಗ್. ಸೊ ಇವಾಗ ಇವರುಗಳಿಗೆ ತಿನ್ನೋದಕ್ಕೆ ಊಟ ಇಲ್ಲ, ನೀರಿಲ್ಲ, ಸಾಯೋ ಸ್ಟೇಜ್ ಅಲ್ಲಿ ಹಾಗೆ ಮಲಗಿರ್ಬೇಕಾದ್ರೆ ಇವರುಗಳ ಮುಂದೆ ಹಾಗೆ ಒಂದು ದೊಡ್ಡ ಶಿಪ್ ಬರುತ್ತೆ. ನಮ್ಮ ಹೀರೋನ ಹಾಗೆ ಕಣ್ಬಿಟ್ಟು ಮುಂದೆ ನೋಡ್ಬೇಕಾದ್ರೆ ಆ ದೊಡ್ಡ ಶಿಪ್ ಅಲ್ಲೇ ನಮ್ಮ ಹೀರೋನ್ ಇರ್ತಿದ್ದೋಳೆ. ಯಾರು ಗುರು ಇದು? ಮೇ ಬಿ ದೇವತೆಯಾಗಿರ್ಬೋದಾ? ನಾನು ಸೊತೋಗ್ಬಿಟ್ನಾ? ಹಾಗಾದ್ರೆ ನಾನು ಸ್ವರ್ಗಕ್ಕೆ ಬಂದ್ಬಿಟ್ಟಿದೀನಾ ಅಂತ ಎದ್ದು ನೋಡ್ಬೇಕಾದ್ರೆ ನಮ್ಮ ಹೀರೋನು ನಮ್ಮ ಹೀರೋವನ ಗ್ಯಾಂಗ್ ಅನ್ನ ನೋಡಿ ಪಾಪ ಅಂತ ಹೇಳಿ ಅವಳ ಶಿಪ್ಪಿಗೆನೆ ಹತ್ತಿಸ್ಕೊತಾಳೆ ಅವರನ್ನ. ಸೊ ನಮ್ಮ ಹೀರೋಯಿನ್ ಯಾರು ಅಂತ ನೋಡಿದ್ರೆ ಈ ಸಮುದ್ರದಲ್ಲೇ ಕಳ್ತನ ಮಾಡುವ ದೊಡ್ಡ ಸಮುದ್ರ ಕಲ್ಗಾರಿ ಇವಳು, ಅಂದ್ರೆ ಪೈರೇಟ್. ಮತ್ತೆ ಇವಾಗ ನಮ್ಮ ಹೀರೋವನ್ನ ಏನಕ್ಕಾಗಿ ಕಾಪಾಡಿದಾಳೆ ಅಂದ್ರೆ, ಸರಿ ಓಕೆ, ಇವರುಗಳನ್ನ ಇಟ್ಟು ಏನಾದ್ರೂ ಕೆಲಸವನ್ನ ಮಾಡಿಸ್ಕೊಳ್ಳೋಣ ಅಂತಾನೆ ನಮ್ಮ ಹುಡುಗರನ್ನ ಕಾಪಾಡಿ ಇರ್ತಾಳೆ ಈ ಹೀರೋಯಿನ್. ಆದ್ರೆ ದೋಣಿಗೆ ಬಂದು 3 ತಿಂಗಳು ಆಗಿದ್ರೂ ಕೂಡ ನಮ್ಮ ಹೀರೋ ಹಾಗೆ ಜಾಲಿಯಾಗಿ ಮಲ್ಗಿ ಯಾವಾಗ್ಲೂ ನಿದ್ದೆನೆ ಮಾಡ್ತಿರ್ತಾನೆ. ಆದ್ರಿಂದ ಹೀರೋಯಿನ್ ಟೆನ್ಷನ್ ಆಗಿ ಹೀರೋ ಹತ್ರ, ನೀವು ಏನನ್ನು ಮಾಡ್ತಾ ಇದೀಯ ನೀನು, ಬೆಳಬೆಳಗ್ಗೆನೆ ನಿನಗೆ ನಿದ್ದೆ ಬೇಕಾಗಿದ್ಯಾ ಅಂತ ಬೈತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಶಿಪ್ಪಲ್ಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಅವಳ ಅಸಿಸ್ಟೆಂಟ್ ಅಲ್ಲಿ ಮೀನು ಹಿಡಿತಾ ಇರೋವ್ರ ಹತ್ರ ಹೋಗ್ಬಿಟ್ಟು, ಲೋ ದಿನಾಲು ತಿನ್ನೋದಕ್ಕೆ ಬರೀ ಮೀನನ್ನೇ ಕೊಡ್ತಾ ಇರ್ತೀರಾ ನೀವು, ಬೇರೆ ಏನನ್ನಾದ್ರೂ ಡಿಫ್ರೆಂಟ್ ಆಗಿ ತಿನ್ಬೇಕು ಅಂತ ಟೆನ್ಷನ್ ಅಲ್ಲಿ ಆ ಮೀನನ್ನ ತಗೊಂಡು ಹಿಂದೆ ತಿರುಗಿ ಬಿಸಾಕ್ಬೇಕಾದ್ರೆ ಅದು ನಮ್ಮ ಹೀರೋಯಿನ್ ಅವಳ ಕಾಲ ಹತ್ರ ಬಂದು ಬೀಳುತ್ತೆ. ಯಾರೋ ಅದು ಮೀನನ್ನ ತಗೊಂಡು ಬಿಸಾಕಿರೋದು ಅಂತ ಟೆನ್ಷನ್ ಆಗಿ ನಮ್ಮ ಹೀರೋಯಿನ್ ಮೇಲ್ಗಡೆ ಬೇಗ ಬರ್ಬೇಕಾದ್ರೆ ಎಲ್ಲರೂ ಈ ಅಸಿಸ್ಟೆಂಟ್ ಮಾಡಿದ್ದು ಅಂತ ಹಾಕೊಟ್ಬಿಡ್ತಾರೆ. ತಕ್ಷಣ ಹೀರೋಯಿನ್ ಅವನಿಗೆ ಹಿಡಿದು ಸರಿಯಾಗಿ ಬೈತಿರ್ತಾಳೆ. ಆವಾಗ ದೂರದಲ್ಲಿ ಒಂದು ಜಾಪನೀಸ್ ಶಿಪ್ ಹೋಗ್ತಾ ಇರೋದನ್ನ ನೋಡ್ತಾರೆ. ಸೊ ಇದನ್ನು ನೋಡಿದ ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಇವರಿಗೆ ಏನಾದ್ರೂ ಒಂದು ಚಿಕ್ಕ ಶಿಪ್ ಸಿಕ್ಕಿದ್ರೇನೆ ಸಾಕು, ಅದರಲ್ಲಿ ಕಳ್ತನ ಮಾಡಿದ್ರೆ ಇವರಿಗೂ ತುಂಬಾ ವಿಷಯಗಳು ಸಿಗುತ್ತೆ ಅಲ್ವಾ. ಆದ್ರೆ ಇವಾಗ ದೊಡ್ಡ ಜಪಾನೀಸ್ ಶಿಪ್ಪೇ ಸಿಕ್ಕಿದೆ ಅನ್ಬೇಕಾದ್ರೆ ಆದ್ರಿಂದ ಅಲ್ಲಿಗೆ ಹೋಗಿ ಕಳ್ತನ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದೇ ರೀತಿ ಆ ಶಿಪ್ ಹತ್ರ ಹೋಗಿ ಇವರ ಶಿಪ್ ಅನ್ನ ನಿಲ್ಲಿಸಬೇಕಾದ್ರೆ ಆವಾಗ ನಮ್ಮ ಹೀರೋ, ಇಷ್ಟು ದಿನ ನಮಗೆ ಕೆಲಸ ಇಲ್ಲದೆ ಇರೋರು ಅಂತ ತಾನೇ ನೀನು ಅನ್ಕೊಂಡಿದ್ದೆ, ಇವಾಗ ನೋಡು ನಮ್ಮ ಗ್ಯಾಂಗು ನಾನು ಯಾರು ಅನ್ನೋದನ್ನ ತೋರಿಸ್ತೀವಿ, ನಮ್ಮ ಗ್ಯಾಂಗ್ ಮಾತ್ರವೇ ಆ ಶಿಪ್ಪಿಗೆ ಹೋಗಿ ಆ ಶಿಪ್ ಅನ್ನೇ ಧ್ವಂಸ ಮಾಡಿ ಹಾಕ್ತೀವಿ ನೋಡು ಅಂತ ಮಾಸ್ ಆಗಿ ನಮ್ಮ ಹೀರೋ ಡೈಲಾಗ್ಸ್ ಅನ್ನ ಹೇಳ್ಬಿಟ್ಟು ಅವನ ಗ್ಯಾಂಗ್ ಮಾತ್ರ ಅಲ್ಲಿಂದ ಆ ನೆಕ್ಸ್ಟ್ ಶಿಪ್ಪಿಗೆ ಜಂಪ್ ಮಾಡ್ತಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಜಸ್ಟ್ ಮಿಸ್ ಅಲ್ಲಿ ಆ ಶಿಪ್ಪಿಗೆ ಲ್ಯಾಂಡ್ ಆಗ್ತಾವನೆ. ಆದ್ರೆ ನಮ್ಮ ಹೀರೋ ಅವನ ಟೀಮ್ ಅವರು ಎಲ್ಲರೂ ನೀರಿಗೆ ಬಿದ್ದೋಗ್ತಾರೆ. ಆದ್ರೂ ನಮ್ಮ ಹೀರೋ ಅಲ್ಲಿಗೆ ಹೋಗಿ ಭಯಂಕರವಾಗಿ ಫೈಟ್ ಮಾಡ್ತಾವನೆ. ಅವರು ಎಲ್ಲರೂ ಕತ್ತಿ ಕಡ್ಗ ಅಂತ ಯೂಸ್ ಮಾಡಿ ನಮ್ಮ ಹೀರೋವನ್ನ ಹೊಡೆಯೋಕೆ ಬಂದ್ರೆ ನಮ್ಮ ಹೀರೋ ಯಾವುದೇ ರೀತಿಯ ವೆಪನ್ ಅನ್ನು ಯೂಸ್ ಮಾಡದೆ ಅವರುಗಳ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಿರ್ತಾವನೆ. ಬರೀ ಕೈಯಲ್ಲೇ ಮಾಸ್ ಮಾಡ್ತಿರ್ತಾವನೆ. ಹೀರೋಯಿನ್ ಇದನ್ನು ನೋಡ್ಬಿಟ್ಟು, ನೋಡಪ್ಪ ಪರವಾಗಿಲ್ವಲ್ಲ, ಇವನನ್ನ ಕಾಪಾಡಿದಕ್ಕೆ ಒಂದು ಪ್ರಯೋಜನ ಇದೆ ಅಂತ ಅನ್ಕೊಂಡು ಒಂದು ಚಾಕುವನ್ನು ತೆಗೆದು ನಮ್ಮ ಹೀರೋ ಕೈಗೆ ಬಿಸಾಕ್ಬೇಕಾದ್ರೆ ಬರೀ ಕೈಯಲ್ಲೇ ಮಾಸ್ ಆಗಿ ಫೈಟ್ ಮಾಡ್ತಾ ಹೀರೋ ಕೈಗೆ ಇವಾಗ ಚಾಕು ಸಿಕ್ಕಿದೆ ಕೇಳ್ಬೇಕಾ? ಸೊ ಎಲ್ಲರನ್ನು ಹೊಡೆದು ನಾಶ ಮಾಡ್ತಾವನೆ. ನಂತರ ಜಾಪನೀಸ್ ಶಿಪ್ ಅಲ್ಲಿ ಇದ್ದವರು ಎಲ್ಲರನ್ನು ಹಿಡಿದು ಸೀಸ್ ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಅವರುಗಳ ಹತ್ರ ಮಾತಾಡಿ ನೋಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಅವರುಗಳಿಗೆ ಬರೀ
ಜಾಪನೀಸ್ ಮಾತ್ರನೇ ಗೊತ್ತಿದೆ, ಯಾರಿಗೂ ಕೊರಿಯನ್ ಲ್ಯಾಂಗ್ವೇಜ್ ಗೊತ್ತಾಗ್ತಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಅವರ ಅಸಿಸ್ಟೆಂಟ್ ಅನ್ನ ಕರೆದು, ನೀನು ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಜಾಪನೀಸ್ ಶಿಪ್ ಅಲ್ಲಿ ತಾನೇ ಇದ್ದಿದ್ದೆ, ಸೊ ನಿನಗೆ ಜಾಪನೀಸ್ ಗೊತ್ತಿರುತ್ತೆ ಅಲ್ವಾ, ಅವ್ರುಗಳು ಏನನ್ನ ಮಾತಾಡ್ತಾ ಇದ್ದಾರೆ ಅಂತ ಕೇಳಿ ಹೇಳು ನೋಡೋಣ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಅಸಿಸ್ಟೆಂಟ್ ಕೂಡ, ಲೋ ನೀವು ಎಲ್ಲರೂ ಎಲ್ಲಿಗ್ರೂ ಹೋಗ್ತಾ ಇದ್ರಿ, ನಿಮ್ಮ ಹತ್ರ ಏನೆಲ್ಲ ಇದೆ, ನಿಮ್ಮ ಶಿಪ್ ಅಲ್ಲಿ ಏನಿದೆ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಜಾಪನೀಸ್, ನಾವು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಬರೀ ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ, ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ, ಇಲ್ಲಿಗೆ ಹೋಗ್ತಾ ಇದೀವಿ ಅಂತ ಅದು ಇದು ಅಂತ ಹೇಳಿ ಏನೇನೋ ಮಾತಾಡ್ತಿರ್ತಾರೆ. ಸೊ ಇದರಿಂದ ತುಂಬಾನೇ ಡೌಟ್ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಅವ್ರಗಳ ಹತ್ರ ಸುಮ್ನೆ ಮರ್ಯಾದೆಯಿಂದ ನಿಜವನ್ನ ಹೇಳ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ನಿಮ್ಮ ಎಲ್ಲರನ್ನು ಕೊಂದು ಬಿಡ್ತೀನಿ ಅಂತ ಹೆದರ್ಸ್ಬೇಕಾದ್ರೆ, ಆವಾಗ ಅವರ ಗ್ಯಾಂಗ್ ಅಲ್ಲಿ ಇರ್ತಾ ಇರುವ ಒಬ್ಬ ಚಿಕ್ಕ ಹುಡುಗ ಮೇಲೆದ್ದು ನಿಂತು, ಅಮ್ಮ ಅವ್ರೆ, ನಾವು ಈ ಸೇನಾಧಿಪತಿ ಅವ್ರ ಹೌಸ್ ಇಟ್ರಲ್ಲ, ಬಚ್ಚಿಟ್ರಲ್ಲ, ಆ ಗೋಲ್ಡ್, ಆ ಚಿನ್ನ, ಆ ಟ್ರೆಜರ್ ಅನ್ನ ಹುಡುಕಿನೇ ನಾವು ಹೋಗ್ತಾ ಇದ್ವಿ ಅಂತ ಹುಡುಗ ಹೇಳ್ಬೇಕಾದ್ರೆ, ತಕ್ಷಣ ಜಾಪನೀಸ್ ಕ್ಯಾಪ್ಟನ್, ಲೋ ಹುಡುಗ ಸುಮ್ನಿರೋ ಅಂತ ಹೇಳಿ ಹೆದರ್ಸೋಷ್ಟರಲ್ಲಿ ನಮ್ಮ ಹೀರೋಯಿನ್ ಅವಳ ಶಿಪ್ಪಿಂದ ಒಬ್ಬ ಆರ್ಚರ್ ಬಾಣವನ್ನ ಬಿಟ್ಟು ಕ್ಯಾಪ್ಟನ್ ಅವನನ್ನ ಸೈಲೆಂಟ್ ಮಾಡ್ತಾವನೆ. ನಂತರ ಎಲ್ಲರೂ ಆ ಚಿಕ್ಕ ಹುಡುಗನ ಹತ್ರ ಬಂದು, ಲೋ ತಮ್ಮ ನೀನು ಕರೆಕ್ಟ್ ಆಗಿ ಹೇಳ್ತಿದ್ಯಾ, ನೀನು ಒಬ್ಬನೇ ನಿಜವನ್ನ ಹೇಳ್ತಾ ಇದೀಯಾ, ಏನು ಹೇಳು, ಫುಲ್ ಆಗಿ ಹೇಳು ಅಂತ ಕೇಳ್ಬೇಕಾದ್ರೆ, ಆ ಚಿಕ್ಕ ಹುಡುಗನು ಎಲ್ಲ ವಿಷಯವನ್ನು ಹೇಳ್ತಾವನೆ. ಅದೇ ತರ ಒಂದು ಮ್ಯಾಪ್ ಅನ್ನು ತೆಗೆದು ತೋರಿಸ್ತಾನೆ. ಸೊ ಈ ಮ್ಯಾಪ್ ಯಾವ್ದಿಕ್ಕಾದ ಮ್ಯಾಪ್ ಅಂದ್ರೆ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಸೇನಾಧಿಪತಿ ಎಲ್ಲ ಗೋಲ್ಡ್ ಗಳನ್ನು ತಗೊಂಡು ಹೋಗಿ ಒಂದು ಜಾಗದಲ್ಲಿ ಬಚ್ಚಿಟ್ಟಿರ್ತಾನೆ ಅಲ್ವಾ, ಅವರ ಮ್ಯಾಪ್ ಏನೇ ಇದು. ಸೊ ಇದನ್ನ ನೋಡಿದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಗ್ಯಾಂಗ್, ಹಾಗಾದ್ರೆ ಆ ಸೇನಾಧಿಪತಿ ಅವರ ಕತೆ ನಿಜಾನ, ಇಷ್ಟು ದಿನ ನಾನು ಅದು ಸುಳ್ಳು ಅಂತ ಅನ್ಕೊಂಡಿದ್ದೆ, ಸರಿ ಓಕೆ, ಆ ಸೇನಾಧಿಪತಿ ಬಚ್ಚಿಟ್ಟಿರುವ ಚಿನ್ನ ಎಲ್ಲವನ್ನು ನಾವು ಹೊರಗಡೆ ತೆಗಿತೀವಿ, ಲೈಫ್ ಅಲ್ಲಿ ಸೆಟ್ಲ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಚಿನ್ನವನ್ನ ಹುಡುಕಿ ಹೊರಡುತ್ತಾರೆ ನಮ್ಮ ಗ್ಯಾಂಗ್. ಸೊ ಇವಾಗ ಟ್ರೆಜರ್ ಅನ್ನು ಕಂಡುಹಿಡಿಬೇಕು ಅಂದ್ರೆ, ಫಸ್ಟ್ ಇವರುಗಳು ಒಂದು ಐಲ್ಯಾಂಡ್ಗೆ ಬರಬೇಕಾಗಿದೆ ಅನ್ಸುತ್ತೆ. ಸೊ ಆ ಮ್ಯಾಪ್ ಅನ್ನು ನೋಡಿ ಅದೇ ರೀತಿ ತುಂಬಾನೇ ಕಷ್ಟಪಟ್ಟು ಒಂದು ದ್ವೀಪಕ್ಕೆ ಬಂದು ಸೇರ್ತಾರೆ. ಅಷ್ಟು ದೊಡ್ಡ ದ್ವೀಪಕ್ಕೆ ಬಂದು ಸೇರಿದ ಮೇಲೆ ಆ ಮ್ಯಾಪ್ ಅಲ್ಲಿ ಈ ಜಾಗದಲ್ಲಿ ಒಂದು ಆನೆಯ ದಂತ ಇರ್ತಾ ಇದೆ, ಅದನ್ನ ನೀವು ತಗೊಂಡ್ರೆ ಮಾತ್ರವೇ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಕೈಯಲ್ಲಿ ಹೋಗೋಕೆ ಆಗುತ್ತೆ ಅನ್ನೋ ತರದ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿರುತ್ತೆ, ಏನಿದು ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಇದನ್ನ ಹೇಗೆ ನಾವು ಕಂಡುಹಿಡಿತೀವಿ ಅಂತ ಅವರು ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ, ಆವಾಗ ನಮ್ಮ ಹೀರೋ ಮಾಸ್ ಆಗಿ ಡೈಲಾಗ್ಸ್ ಗಳನ್ನ ಹೇಳ್ತಿರ್ತಾವನೆ, ಇಲ್ಲಿ ನೋಡು ನೀನು ಸಮುದ್ರಕ್ಕೆ ಬೇಕಾಗಿದ್ರೆ ರಾಣಿಯಾಗಿರ್ಬೋದು, ಆದ್ರೆ ನೆಲದಲ್ಲಿ ನಾನೇ ರಾಜ, ಸೊ ಅದಂತ ಎಲ್ಲಿದೆ ಅನ್ನೋದನ್ನ ನಾನು ಕಂಡುಹಿಡಿತೀನಿ ಅಂತ ನಮ್ಮ ಹೀರೋ ಆ ಮ್ಯಾಪ್ ಅನ್ನ ಕಿತ್ಕೊಂಡು ಹಾಗೆ ಆ ಐಲ್ಯಾಂಡ್ ಅಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ, ಆ ಕಡೆಯಿಂದ ಒಂದು ದನ ಒಂದು ಗುಹೆ ಒಳಗಡೆ ಓಡಿ ಹೋಗೋದನ್ನ ನೋಡ್ತಾನೆ ಹೀರೋ. ಇದನ್ನ ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ, ಇಷ್ಟು ದಿನಗಳಾಗಿ ತುಂಬಾ ದಿನಗಳಾಗಿ ಬರೀ ಮೀನನ್ನ ತಿಂತ ಇದ್ದ ನಮಗೆ ಇವಾಗ ಇಷ್ಟು ದೊಡ್ಡ ಅನಿಮಲ್ ಪ್ರಾಣಿ ಸಿಕ್ಕಿದೆ, ಹಿಡಿದು ಮೀಟ್ ಹಾಕ್ರೋ ಆ ದನವನ್ನ ಅಂತ ಹೇಳಿ ಅವರು ಆ ಗುಹೆ ಒಳಗಡೆ ಓಡಿ ಹೋಗ್ಬೇಕಾದ್ರೆ ಅದ್ರ ಹಿಂದೆನೆ ತುಂಬಾ ದನಗಳು ಓಡಿ ಬರ್ತಿರುತ್ತೆ. ಆದ್ರೆ ಇದನ್ನ ನಮ್ಮ ಹೀರೋವನ ಗ್ಯಾಂಗು ಗಮನಿಸಿರಲ್ಲ, ಹಿಂದೆಯಿಂದ ಹೀರೋಯಿನ್ ಕಿರ್ಚ್ಕೋತಾವಳೆ, ಎಲ್ಲೋ ಒಳಗಡೆ ಹೋಗ್ಬೇಡ ಕಣೋ, ಹೋಗ್ಬೇಡ ಕಣೋ, ಸತೋಗ್ಬಿಡ್ತೀಯ ಅಂತ ಕಿರ್ಚ್ಕೋತಿರ್ತಾಳೆ. ಇದನ್ನು ಗಮನಿಸದೆ ನಮ್ಮ ಹೀರೋ ಗುಹೆ ಒಳಗಡೆ ಹೋಗ್ಬೇಕಾದ್ರೆ ದನಗಳೆಲ್ಲ ಒಳಗಡೆ ಬಂತು ಅಲ್ವಾ, ಅಷ್ಟೇ ನಮ್ಮ ಹೀರೋವನ ಟೀಮ್ ಅನ್ನ ಗುಹೆ ಒಳಗಡೆನೆ ಇಟ್ಟು ಕತೆ ಮುಗಿಸ್ಬಿಡ್ತು ಅನ್ಸುತ್ತೆ. ಆದ್ರೆ ನೋಡಿದ್ರೆ ನಮ್ಮ ಹೀರೋವನ ಟೀಮ್ ಮೆಂಬರ್ಸ್ ಎಲ್ಲರೂ ಹೇಗೋ ತಪ್ಪಿಸಿಕೊಂಡು ಹೊರಗಡೆ ಬಂದ್ಬಿಟ್ಟಿರ್ತಾರೆ, ಆದ್ರೆ ನಮ್ಮ ಹೀರೋವನ್ನ ಮಾತ್ರ ಒಂದು ದನ ಗುದ್ದಿ ಅದ್ರ ಮೇಲೆ ಹಾಕೊಂಡು ಅವನನ್ನ ಎತ್ತಾಕೊಂಡು ಓಡಿ ಹೋಗ್ತಿರುತ್ತೆ, ಅಷ್ಟೇ ಅವನ ಕತೆ ಮುಗೀತು ಅನ್ಸುತ್ತೆ ಅಂತ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ, ಆ ಹಸು ಏನನ್ನ ಮಾಡುತ್ತೆ ಅಂದ್ರೆ ಒಂದು ಹೆಜ್ಜೆಗೆ ಹೋಗಿ ನಮ್ಮ ಹೀರೋವನ್ನ ಪಾತಾಳಕ್ಕೆ ಬಿಸಾಕ್ಬಿಟ್ಟು ಓಡಿ ಹೋಗ್ಬಿಡುತ್ತೆ. ಹೀರೋ ಕೆಳಗಡೆ ಬಿದ್ದು ಸತೋಗ್ಬಿಟ್ನ ಅಂತ ನೋಡ್ಬೇಕಾದ್ರೆ, ಆದ್ರೆ ನಮ್ಮ ಹೀರೋ ಪಾತಾಳದಲ್ಲಿ ಒಂದು ಮರವನ್ನ ಕ್ಯಾಚ್ ಮಾಡಿ ನೇತಾಡ್ತಿರ್ತಾನೆ, ಕೊನೆವರೆಗೂ ನನಗೆ ಸಾವೇ ಇಲ್ಲ ಅಂತ ನಮ್ಮ ಹೀರೋ ಹೇಳಿ ಖುಷಿ ಆಗ್ತಿರ್ಬೇಕಾದ್ರೆ, ಹಾಗೆ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಆನೆಯ ದಂತ ಇರುತ್ತೆ, ಸಿಕ್ತುಕೊಂಡು ನನಗೆ ಟ್ರೆಜರು ಅಂತ ನಮ್ಮ ಹೀರೋ ಖುಷಿಯಾಗಿ ಆ ದಂತವನ್ನು ತಗೊಂಡು ಮೇಲ್ ಬರ್ತಾವನೆ. ಹೀರೋ ಜೀವಂತವಾಗಿ ಇರೋದನ್ನು ನೋಡಿ ಎಲ್ಲರೂ ಖುಷಿಯಾಗಿ ಅವನನ್ನ ಬಂದು ಎತ್ಕೋತಾರೆ, ಅವನನ್ನ ಕಾಪಾಡ್ತಾರೆ ಅಂತ ನೋಡಿದ್ರೆ, ದಂತವನ್ನ ತಗೊಂಡು ನಾವು ಗೆದ್ಬಿಟ್ಟಿವಿ ಅಂತ ಹೇಳಿ ಎಲ್ಲರೂ ಖುಷಿ ಆಗ್ತಿರ್ತಾರೆ. ಆಮೇಲೆ ನಮ್ಮ ಹೀರೋ ನಿಧಾನಕ್ಕೆ ಮೇಲಹತ್ತಿ ಬರ್ತಾವನೆ, ಆವಾಗ ನಮ್ಮ ಹೀರೋಯಿನ್ ದಂತ ಸಿಕ್ಕಿರುವ ಖುಷಿಯಲ್ಲಿ, ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ, ಇನ್ ಮುಂದೆ ನನ್ನ ಶಿಪ್ಪಿಗೆ ನೀವು ಬರಬೇಕು ಅಂದ್ರೆ ಒಂದು ಇಂಪಾರ್ಟೆಂಟ್ ಆದ ರೂಲ್, ಇನ್ ಮುಂದೆ ನಾನು ಹೇಳೋದನ್ನ ಮಾತ್ರವೇ ನೀವು ಎಲ್ಲರೂ ಕೇಳ್ಬೇಕು, ಆ ಹೀರೋ ಅವನ ಮಾತನ್ನ ಕೇಳಲೇಬಾರದು, ಅವನ ಹಿಂದೆ ಹೋಗಲೇಬಾರದು ಅಂತ ಹೇಳ್ಬೇಕಾದ್ರೆ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರೂ ಏನು, ನನ್ನ ಹಿಂದೆ ಯಾರು ಬರಬಾರ್ದ, ನನ್ನನ್ನ ಫಾಲೋ ಮಾಡಬಾರ್ದ, ನನ್ನ ಹುಡುಗರೆಲ್ಲ ನನ್ನನ್ನ ಹಾಗೆ ಬಿಟ್ಬಿಡಲ್ಲ, ನನ್ನ ಹುಡುಗರು ಹಾಗೆಲ್ಲ ನಿನ್ನ ಮಾತನ್ನ ಕೇಳ್ಬಿಡ್ತಾರ, ನಾನು ನಿನ್ನ ದೋಣಿಗೆ ಹತ್ಕೊಳ್ಳಲ್ಲ, ನನ್ನ ಹುಡುಗರು ಹತ್ತಲ್ಲ ಅಂತ ನಮ್ಮ ಹೀರೋ ಕಾನ್ಫಿಡೆಂಟ್ ಆಗಿ ಡೈಲಾಗ್ ಅನ್ನ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ನಮ್ಮ ಹೀರೋ ಅವನ ಟೀಮ್ ಹುಡುಗರು, ಬಾಸ್ ಆಲ್ರೆಡಿ ನಿಮ್ಮಿಂದಾನೇ ನಾವು ಸಾಯೋ ಸ್ಟೇಜ್ಗೆ ಬಂದಿದ್ವಿ, ಇನ್ ಮುಂದೇನಾದ್ರೂ ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ನಮ್ಮ ಹೀರೋಯಿನ್ ಅವಳ ಶಿಪ್ಪಿಗೆ ಹತ್ಕೋತಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಹತ್ಕೊಳ್ಳಿಲ್ಲ, ಹೋಗ್ರೋ ಹೋಗಿ, ಆದ್ರೆ ಒಂದು ದಿನ ಇವು ಎಲ್ಲದಕ್ಕೂ ನೀವು ಫೀಲ್ ಮಾಡ್ತೀರಾ ಅಂತ ಹೇಳಿ ಬೈತಿರ್ತಾವನೆ. ಅದೇ
ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಅನ್ನು ತೋರಿಸ್ತಾರೆ. ಇವನೇನೇ ಈ ಮೂವಿಯ ವಿಲನ್? ಇವನಿಗೆ ಏನು ಆಸೆ ಅಂದ್ರೆ, ಇವನು ಹೇಗಾದ್ರೂ ಕಷ್ಟಪಟ್ಟು ಯಾವ್ದಾದ್ರು ಒಂದು ಚಿಕ್ಕ ನಾಡಿಗಾದ್ರೂ ರಾಜ ಆಗ್ಬಿಡ್ಬೇಕು ಅನ್ನೋದೇ. ಆದ್ರಿಂದ ದೊಡ್ಡ ರಾಜರು ಇರ್ತಾರೆ ಅಲ್ವಾ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ರೀತಿ, ಅವರ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ, ದೊಡ್ಡ ರಾಜರವರೇ, ಈ ರೀತಿ ಸೇನಾಧಿಪತಿಯವರು ಹೌಸ್ ಇಟ್ಟ ಗೋಲ್ಡ್ ಆ ಟ್ರೆಷರ್ ಅನ್ನ ನಾನು ಕಂಡುಹಿಡಿತೀನಿ, ಅದನ್ನ ತಂದು ನಿಮ್ಮ ಕೈಗೆ ಕೊಡ್ತೀನಿ, ಅದರ ಬದಲು ನೀವು ನನ್ನನ್ನು ಯಾವ್ದಾದ್ರು ಒಂದು ಚಿಕ್ಕ ನಾಡಿಗಾದ್ರೂ ರಾಜನಾಗಿ ಅನೌನ್ಸ್ ಮಾಡಬೇಕು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಆ ರಾಜ ಅವರು ಕೂಡ ಆ ಜುವೆಲ್ಸ್ ಆ ಗೋಲ್ಡ್ ಆ ಟ್ರೆಷರ್ ಸಿಕ್ಕಿದ್ರೇನೆ ಸಾಕು ಅಂತ ಈ ಡೀಲ್ ಗೆ ಒಪ್ಕೋತಾರೆ. ಇವಾಗ ಕಟ್ ಮಾಡಿದ್ರೆ ಹಾಗೆ ಕತ್ತಲೆ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಗೆ ಆ ಶಿಪ್ಪಲ್ಲಿ ಇರ್ತಾ ಇರುವ ಲೆಟರ್ ಒಂದು ಸಿಗುತ್ತೆ. ಅದು ನಮ್ಮ ಹೀರೋ ಅವನು ಬರ್ದಿರೋ ಲೆಟರ್ ಅನ್ಸುತ್ತೆ. ಸೊ ಆ ಲೆಟರ್ ಅಲ್ಲಿ ಏನಂತ ಬರ್ದಿದ್ದಾನೆ ಅಂದ್ರೆ, ನೈಟ್ ಟೈಮ್ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಆ ಶಿಪ್ಪಿಗೆ ಬಂದು ಆ ದಂತವನ್ನ ಕದ್ಕೋಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಸೊ ಮತ್ತೆ ಆ ಆನೆಯ ದಂತ ನಿನಗೆ ಬೇಕು ಅಂದ್ರೆ ಇಂತಹ ಐಲ್ಯಾಂಡ್ ಗೆ ಬಂದು ಸೇರು ಅಂತ ಐಲ್ಯಾಂಡ್ ಅನ್ನು ಮಾರ್ಕ್ ಮಾಡಿ ಇಟ್ಟಿರ್ತಾನೆ ಹುಡುಗ. ಅಷ್ಟೇ, ಇದನ್ನ ನೋಡಿದ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ, ನಿನ್ನನ್ನು ಸುಮ್ನೆ ಬಿಡಲಾಕಣೋ ಅಂತ ಹೇಳಿ ಅವತ್ತು ರಾತ್ರಿನೇ ಐಲ್ಯಾಂಡ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸಿಂಹ ಹುಳಿ ಎಲ್ಲ ಇರುತ್ತೆ ಅನ್ಸುತ್ತೆ. ಹೇಗೋ ಅಡ್ಜಸ್ಟ್ ಮಾಡಿ ಕಷ್ಟಪಟ್ಟು ಹೀರೋ ಇರುವ ಜಾಗವನ್ನು ಕಂಡಿಡ್ದು ನಮ್ಮ ಹೀರೋಯಿನ್ ಹೀರೋವನ್ನ ಹಿಡಿದು ಭಯಂಕರವಾಗಿ ಹೊಡೆದು ಚಚ್ಚುತ್ತಿರ್ತಾಳೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ನೀನು ನಿನ್ನ ಆಟವನ್ನು ತೋರಿಸಿರ್ತೀಯ. ಎಲ್ಲೋ ದಂತ ಅಂತ ಕೇಳ್ಬೇಕಾದ್ರೆ, ಏನು ದಂತನ, ಅದನ್ನು ಇನ್ನೊಬ್ಬ ತಗೊಂಡು ಎಸ್ಕೇಪ್ ಆಗ್ಬಿಟ್ಟ ಅಂತ ಹೇಳಿ ಇವಾಗ್ಲೇನೆ ನಮ್ಮ ಹೀರೋ ಇನ್ನೊಂದು ನಿಜವನ್ನ ಹೇಳ್ತಾವಣೆ. ಏನು ಅಂದ್ರೆ, ನಮ್ಮ ಹೀರೋ ಆ ದಂತವನ್ನ ತಗೊಳ್ಳೋದಕ್ಕಾಗಿ ಹೀರೋಯಿನ್ಗೆ ಗೊತ್ತಿಲ್ದೆ ಆ ಶಿಪ್ಪಿಗೆ ರಿಟರ್ನ್ ಬಂದಿರ್ತಾವಣೆ. ಅದೇ ರೀತಿ ಯಾರಿಗೂ ಗೊತ್ತಿಲ್ದೆ ಆ ದಂತವನ್ನು ಸಕ್ಸಸ್ಫುಲ್ ಆಗಿ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಅಸಿಸ್ಟೆಂಟ್ ನಮ್ಮ ಹೀರೋವನ್ನ ನೋಡ್ಬಿಟ್ಟಿರ್ತಾನೆ. ಸೊ ನಮ್ಮ ಹೀರೋ ಬೇರೆ ದಾರಿ ಇಲ್ಲದೆ ಅವನನ್ನು ಅವನ ಜೊತೆಗೇನೆ ಕರ್ಕೊಂಡು ಈ ಐಲ್ಯಾಂಡ್ ಗೆ ಬಂದಿರ್ತಾನೆ. ಆ ಐಲ್ಯಾಂಡ್ ಗೆ ಬಂದಿದ ತಕ್ಷಣ ಆ ಅಸಿಸ್ಟೆಂಟ್ ನಮ್ಮ ಹೀರೋ ಹತ್ರ, ನೀವು ಫಸ್ಟ್ ಒಳಗಡೆ ಹೋಗಿ ನೋಡಿ, ಯಾರಾದ್ರೂ ಇದಾರ, ಏನಾದ್ರೂ ತೊಂದರೆ ಇದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡಿ, ಯಾಕಂದ್ರೆ ನಾವು ತುಂಬಾನೇ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಎಲ್ಲವನ್ನೂ ನಮ್ಮ ಹತ್ರ ಇಂದ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ನೈಸ್ ಆಗಿ ಮಾತಾಡಿ ನಮ್ಮ ಹೀರೋವನ್ನು ಒಳಗಡೆ ಕಳಿಸ್ಕೊಟ್ಬಿಟ್ಟು, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಎರಡು ಬಂಡೆಗಳನ್ನ ಎರಡು ಕಲ್ಲುಗಳನ್ನ ಯೂಸ್ ಮಾಡಿ ಬೆಂಕಿ ಉಂಟು ಮಾಡಿ, ತಕ್ಷಣ ನಾನು ಒಳಗಡೆ ಬಂದ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಅದೇ ರೀತಿ ನಮ್ಮ ಹೀರೋನು ಒಳಗಡೆ ಬಂದು ಯಾರು ಇಲ್ದೇ ಇರೋದನ್ನ ನೋಡ್ಬಿಟ್ಟು ಕಲ್ಲು ಬಂಡೆಗಳನ್ನ ಯೂಸ್ ಮಾಡಿ ಸಿಗ್ನಲ್ ಅನ್ನು ಕೊಟ್ಟಿರ್ತಾನೆ. ಆದ್ರೆ ಕೊನೆವರೆಗೂ ಅಸಿಸ್ಟೆಂಟ್ ಬರ್ಲೇ ಇಲ್ಲ. ಏನು ಅಂದ್ರೆ, ಅಸಿಸ್ಟೆಂಟ್ ದಂತವನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಇದನ್ನ ಹೀರೋಯಿನ್ ಹತ್ರ ಹೇಳ್ಬೇಕಾದ್ರೆ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾಳೆ. ಆ ಅಸಿಸ್ಟೆಂಟ್ ಎಲ್ಲಿಗೆ ಹೋಗಿರ್ತಾನೆ ಅನ್ನೋ ವಿಷಯ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಸಿಸ್ಟೆಂಟ್ ಇರೋ ಕಡೆಗೆ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಅಸಿಸ್ಟೆಂಟ್ ಏನನ್ನ ಮಾಡ್ತಾನೆ ಅಂದ್ರೆ, ಒಂದು ಹುಡುಗಿಯನ್ನ ಹಿಡ್ಕೊಂಡು ಆ ಹುಡುಗಿಯ ಮುಖಾಂತರ ಒಬ್ಬರು ಡೀಲರ್ ಅನ್ನ ಹಿಡಿದು ಅವರ ಹತ್ರ ಆ ದಂತವನ್ನ ಮಾರಿ ಬಿಡೋಣ ಅಂತ ಡೀಲ್ ಮಾತಾಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವರ ಗ್ಯಾಂಗ್ ಜೊತೆ ಅಲ್ಲಿ ಎಂಟ್ರಿ ಕೊಡ್ತಾರೆ. ಎಷ್ಟು ಧೈರ್ಯ ಇದ್ರೆ ನನಗೇನೆ ನೀನು ಮೋಸ ಮಾಡಿರ್ತೀಯ ಅಂತ ಅವನಿಗೆ ಎರಡು ಬಿಟ್ಟು ಮತ್ತೆ ಅವನು ಒಂದು ಹುಡುಗಿಯನ್ನ ಕರ್ಕೊಂಡು ಬಂದಿರ್ತಾನೆ ಅಲ್ವಾ, ಅವಳನ್ನ ಅಸಿಸ್ಟೆಂಟ್ ಹುಡುಗಿ ಅಂತ ಕರೆಯೋಣ. ಸೊ ಅವರಿಬ್ಬರನ್ನು ಎತ್ತಾಕೊಂಡು ಮತ್ತೆ ಶಿಪ್ಪಿಗೆನೆ ಬಂದ್ಬಿಡ್ತಾರೆ ಹೀರೋಯಿನ್. ಶಿಪ್ಪಿಗೆ ಬಂದಿದ್ದ ತಕ್ಷಣ ಮೂರು ಜನರನ್ನು ಕಟ್ಟಿ ಹಾಕಿರ್ತಾರೆ. ನಿಮ್ಮ ಮೂರು ಜನರಿಗೂ ಮರಣ ಶಿಕ್ಷೆ. ಫಸ್ಟ್ ಹೀರೋವನ್ನ ಸಾಯಿಸಿ ಅಂತ ಹೀರೋಯಿನ್ ಅನೌನ್ಸ್ ಮಾಡ್ಬೇಕಾದ್ರೆ ಒಬ್ಬ ಅದೇ ರೀತಿ ಕಡ್ಗವನ್ನ ತಗೊಂಡು ನಮ್ಮ ಹೀರೋವನ್ನ ಸಾಯಿಸೋಣ ಅಂತ ಹತ್ರ ಬರ್ತಾವನೆ. ಆದ್ರೆ ಫೈನಲ್ ಸೆಕೆಂಡ್ ಅಲ್ಲಿ ಒಂದು ಚಿಕ್ಕ ಚಾಕುವನ್ನ ಯೂಸ್ ಮಾಡಿ ನಮ್ಮ ಹೀರೋ ಅದನ್ನ ತಡೆದು ಅಲ್ಲಿಂದ ಗೋಲ್ಮಾಲ್ ಕೆಲಸಗಳನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾವನೆ. ಅಂದ್ರೆ ಅಲ್ಲಿರುವ ಹಗ್ಗವನ್ನ ಕಟ್ ಮಾಡಿ ಹಾಗೆ ಮೇಲ್ ಹಾರಿ ಹೋಗ್ಬೇಕಾದ್ರೆ ಆ ಶಿಪ್ಪಲ್ಲಿ ಒಬ್ಬ ಆರ್ಚರ್ ಇರ್ತಾನೆ ಅಲ್ವಾ, ಅವನು ಹೀರೋ ತಪ್ಪಿಸಿಕೊಂಡು ಹೋಗ್ಬಾರ್ದು ಅನ್ನೋದಕ್ಕಾಗಿ ಆ ಹಗ್ಗಕ್ಕೆ ಬಾಣದಿಂದ ಹೊಡಿಬೇಕಾದ್ರೆ ಆ ರೋಪ್ ಕಟ್ ಆಗಿ ಹೀರೋ ದುಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾನೆ. ನೋಡೋ ಜಾಗದಲ್ಲೆಲ್ಲ ನಮ್ಮ ಹೀರೋಗೆ ಅದೃಷ್ಟ ಅನ್ಸುತ್ತೆ, ಆ ಜಾಗದಲ್ಲಿ ಆ ದಂತ ಕೂಡ ಇರುತ್ತೆ. ಸೊ ಬಿಡ್ತಾನೆ ಏನು ನಮ್ಮ ಹೀರೋ. ಸೊ ಅದನ್ನ ತಗೊಂಡು ಮತ್ತೆ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾವಣೆ. ಆದ್ರೆ ನಮ್ಮ ಹೀರೋಯಿನ್ ಅವನನ್ನ ಲಾಕ್ ಮಾಡಿ ಬಿಡ್ತಾರೆ. ಮರ್ಯಾದೆಯಿಂದ ಆ ದಂತವನ್ನ ನನ್ನ ಕೈಗೆ ಕೊಟ್ಬಿಡು ಅಂತ ಹೆದರ್ಸ್ತಿರ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಆ ದಂತವನ್ನ ನೀರಿಗೆ ಹಾಕ್ಬಿಡೋ ರೀತಿ, ನೋಡಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನಾನು ಕೊಟ್ಟಿಲ್ಲ, ಯಾವುದೇ ರೀತಿಯ ದ್ರೋಹವನ್ನು ನಾನು ಮಾಡಿಲ್ಲ, ಆದ್ರೆ ಏನಕ್ಕಾಗಿ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ, ನನ್ನನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಈ ದಂತವನ್ನ ನಾನು ಸಮುದ್ರಕ್ಕೆ ಎಸೆದು ಬಿಡ್ತೀನಿ ಅಂತ ಹೆದರ್ಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋ ಹೆದರ್ಸ್ತಾನೆ ಅನ್ನೋದಕ್ಕಾಗಿ ಅವನನ್ನ ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಸರಿ ಏನಕ್ಕೂ ಇರ್ಲಿ ಹುಡುಗ ಅನ್ನೋದಕ್ಕಾಗಿ ನಮ್ಮ ಹೀರೋಯಿನ್ ಅವನನ್ನ ಸೇರಿಸ್ಕೋತಾಳೆ. ಮತ್ತೆ ಆಮೇಲೆ ಆ ದಂತವನ್ನ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರೆ ಆ ದಂತವೇ ಒಂದು ಮ್ಯಾಪ್ ಆಗಿರುತ್ತೆ. ಆ ಮ್ಯಾಪ್ ಅಲ್ಲಿ ಏನಂತ ಹಾಕಿದೆ ಅಂದ್ರೆ, ಈ ರೀತಿ ಸಮುದ್ರದಲ್ಲಿ ಒಂದು ಜಾಗದಲ್ಲಿ ನದಿ ಬಂದು ಮಿಕ್ಸ್ ಆಗುತ್ತೆ, ಆ ನದಿಯ ನೀರು ಸಮುದ್ರದ ಕೆಳಗಡೆ ಎಲ್ಲಿಗೆ ಹೋಗಿ ಸೇರುತ್ತೋ ಆ ಜಾಗದಲ್ಲೇ ಒಂದು ಟ್ರೆಷರ್ ಹಿಗ್ಗಿರ್ತಾ ಇದೆ ಅನ್ನೋ ರೀತಿ ಅದ್ರಲ್ಲಿ ಹಾಕಿರುತ್ತೆ. ಸೊ ತಕ್ಷಣ ನಮ್ಮ ಟೀಮ್ ಸರಿ ಅಂತ ಹೇಳಿ ಆ ಜಾಗವನ್ನ ಹುಡುಕಿ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಅನ್ನು ನೋಡ್ಬೇಕಾದ್ರೆ ಇವನುವೇ ಆ ಟ್ರೆಷರ್ ಅನ್ನು ಹುಡುಕ್ತಾ ಇದ್ದಾನೆ ಅಲ್ವಾ. ಆದ್ರಿಂದ ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಎಷ್ಟೇ ಹುಡುಕಿದ್ರು ಅವನಿಗೆ ಯಾವುದೇ ರೀತಿಯ ಕ್ಲೂವು ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಗೊತ್ತಿರೋರು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಒಬ್ಬರು ಸೇನಾಧಿಪತಿ ಇದ್ರಲ್ವಾ, ಅವರ ರಿಲೇಟಿವ್ಸ್ ಹತ್ರ ಹೋಗಿ ಅವರುಗಳನ್ನ ಹೆದರಿಸಿ ಆ ಟ್ರೆಷರ್ ಅನ್ನು ಕಂಡುಹಿಡಿಯೋದಕ್ಕಾದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಒಂದು ಇರುತ್ತೆ ಅಲ್ವಾ, ಅದು ಅವರ ರಿಲೇಟಿವ್ಸ್ ಗೆ ಗೊತ್ತಿದೆ ಅನ್ಸುತ್ತೆ. ಅದ್ರ ಬಗ್ಗೆ ಇವನು ಹೆದರಿಸಿ ಅವರು
ಗೂಂಡಾಗಳ ಹತ್ರದಿಂದ ಬಾಯಿ ಬಿಡಿಸ್ಕೊತಾನೆ. ಈ ಕಡೆ ನಮ್ಮ ಹೀರೋನ್ ಅವರ ಗ್ಯಾಂಗ್ ಅನ್ನ ನೋಡಿದ್ರೆ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಆಮೇಲೆ ಒಂದು ಬೋಟಿಗೆ ಹತ್ತಿ ಮುಂದೆ ಹೋಗಿ ಆ ನದಿಯ ನೀರು ಎಲ್ಲಿಗೆ ಹೋಗಿ ಸೇರ್ತಾ ಇದೆ ಅಂತ ನೋಡ್ಬೇಕಾದ್ರೆ ನೋಡಿದ್ರೆ ಅದು ಸಮುದ್ರದ ಕೆಳಗಡೆ ಎಲ್ಲಿಗೋ ಹೋಗ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋ ಅಷ್ಟೇ ಇದ್ರು ಒಳಗಡೆ ಹೋದ್ರೆ ನಮ್ಮ ಕತೆ ಮುಗ್ದೋಗುತ್ತೆ ಅಂತ ಶಾಕ್ ಆಗ್ತಿರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಎಲ್ಲರೂ ನೀರಿಗೆ ಜಂಪ್ ಮಾಡೋದಕ್ಕಾಗಿ ರೆಡಿ ಆಗ್ತಿರ್ತಾರೆ. ಅದು ಹೇಗೆ ಅಂದ್ರೆ ನೀರು ಒಳಗಡೆ ಹೋಗೋದಕ್ಕಾಗಿ ದನದ ಆರ್ಗನ್ ಇಂದ ಏನೋ ಒಂದು ಮಾಡಲಾಗಿರುವ ಆಕ್ಸಿಜನ್ ಸಿಲಿಂಡರ್ ರೀತಿ ಜೊರ್ತಿದೆ. ನೀರು ಒಳಗಡೆ ಹೋಗಿ ತುಂಬಾ ಹೊತ್ತು ಆದ ಮೇಲೆ ಉಸಿರಾಡೋಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ಯೂಸ್ ಮಾಡಿ ತುಂಬಾ ಹೊತ್ತು ನೀರಲ್ಲೇ ಗೆರ್ತಾರೆ ಅನ್ಸುತ್ತೆ. ಆದ್ರಿಂದ ಎಲ್ಲರೂ ಒನ್ ಬೈ ಒನ್ ನೀರು ಒಳಗಡೆ ಜಂಪ್ ಮಾಡ್ತಿರ್ತಾರೆ. ಆದ್ರೆ ಕೊನೆಯಲ್ಲಿ ನಮ್ಮ ಹೀರೋ ನನ್ನ ಕೈಯಲ್ಲಿ ಆಗಲ್ಲ ನಾನು ಬರಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಅವನನ್ನು ಹೊಡೆದು ನೀರು ಒಳಗಡೆ ಗೆಲ್ಕೊಂಡು ಹೋಗ್ಬಿಡ್ತಾಳೆ. ಈ ವಿಜುವಲ್ ಅನ್ನೆಲ್ಲ ನೋಡೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಹಾಗೆ ಜೆಲ್ಲಿ ಫಿಶ್ ಎಲ್ಲ ಇವರುಗಳ ಜೊತೆ ಹಾಗೆ ಟ್ರಾವೆಲ್ ಮಾಡುತ್ತೆ, ಸಖತ್ ಆಗಿರುತ್ತೆ. ಹಾಗೆ ನಮ್ಮ ಹುಡುಗರು ನೀರಿನಲ್ಲಿ ಅವುಗಳ ಜೊತೆ ಟ್ರಾವೆಲ್ ಮಾಡಿ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಅಲ್ಲಿ ನೀರಿಂದ ಹೊರಗಡೆ ಬಂದು ನೋಡ್ಬೇಕಾದ್ರೆ ನೋಡಿದ್ರೆ ಅದೊಂದು ಸೀಕ್ರೆಟ್ ಆಗಿ ಇರುವ ಗುಹೆ. ಸೊ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗಾದ್ರೆ ಈ ಜಾಗದಲ್ಲಿ ಜುವೆಲ್ಸ್ ಎಲ್ಲ ಇರುತ್ತೆ, ಆ ಟ್ರೆಜರ್ ಇದೆ ಅನ್ಸುತ್ತೆ ಅಂತ ಸುತ್ತಮುತ್ತ ಹುಡುಕಿ ನೋಡ್ತಾರೆ. ನೋಡಿದ್ರೆ ಯಾವುದೇ ಜಾಗದಲ್ಲೂ ಗೋಲ್ಡ್ ಅನ್ನ ಕಾಣ್ತಾ ಇಲ್ಲ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಅನ್ನು ನೋಡ್ಬೇಕಾದ್ರೆ ಅವನು ಫುಲ್ಲು ಸುತ್ತಾಡಿ ಬಿಟ್ಟು ಕೊನೆಗೆ ಈ ಜಾಗಕ್ಕೆ ಬಂದು ಸೇರಿದ್ದಾನೆ. ಒಂದು ಜಾಗದಲ್ಲಿ ನಿಂತು ದೂರದಲ್ಲಿ ಇರುವ ಒಂದು ಗುಹೆಯನ್ನ ನೋಡ್ತಿರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಗುಹೆ ಒಳಗಡೆ ಇರ್ತಾ ಇರೋರು ಎಲ್ಲರೂ ಸಪ್ಪಿಗೆ ಇರ್ತಿರ್ತಾರೆ. ಓ, ನಾವು ರಾಂಗ್ ಆದ ಪ್ಲೇಸ್ ಗೆ ಬಂದ್ಬಿಟ್ಟಿದೀವಿ, ನಾವು ಏಮರ್ಬಿಟ್ವಿ, ಈ ಜಾಗದಲ್ಲಿ ಯಾವುದೇ ರೀತಿಯ ಗೋಲ್ಡ್ ಇಲ್ಲ ಅನ್ಸುತ್ತೆ, ಇಲ್ಲಿ ಟ್ರೆಜರೇ ಇಲ್ಲ ಅಂತ ಎಲ್ಲರೂ ತುಂಬಾನೇ ಬೇಜಾರಾಗಿ ಇರ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಮಾತ್ರ ಮಾಸಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ನಾನು ಹೇಳಿದ್ದು ನನ್ನನ್ನ ಎಲ್ಲರೂ ಫಾಲೋ ಮಾಡಿ ಅಂತ. ಇವಾಗ ನೋಡಿ, ನಾನು ನಿಮ್ಮ ಎಲ್ಲರಿಗಾಗೂ ಒಂದು ವಿಷಯವನ್ನ ಕಂಡಿಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಗುಹೆಯಲ್ಲೇ ಇನ್ನೊಂದು ಸೀಕ್ರೆಟ್ ದಾರಿ ಇರುತ್ತೆ, ಅದನ್ನ ನಮ್ಮ ಹೀರೋ ಕಂಡಿಡ್ದಿರ್ತಾನೆ. ಅದನ್ನ ನೋಡಿದ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಆದ್ರಿಂದ ಎಲ್ಲರೂ ನಮ್ಮ ಹೀರೋವನ್ನ ಅಪ್ರಿಷಿಯೇಟ್ ಮಾಡಿ ಹಾಗೆ ಆ ದಾರಿ ಒಳಗಡೆ ಹೋಗಿ ಅಲ್ಲಿರುವ ಗುಹೆಯನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾನೇ ಟ್ರೆಜರ್ಸ್ ಇರ್ತಾ ಇದೆ. ಆದ್ರೆ ಯಾವುದುವೆ ಗೋಲ್ಡ್ ಆಗಿಲ್ಲ, ಅವು ಎಲ್ಲವೇ ಸಿಲ್ವರ್ ಆಗಿರುತ್ತೆ. ಸೊ ಏನೇ ಸಿಲ್ವರ್ ಆಗಿದ್ರು ಇವರುಗಳು ಗೋಲ್ಡ್ ಅನ್ನ ಮಿಸ್ ಮಾಡ್ಕೋಬಿಟ್ಟಿದ್ದಾರೆ. ಹಾಗಾದ್ರೆ ಇದು ನಿಜವಾದ ಟ್ರೆಜರ್ ಆಗಿ ಇರಲ್ಲ, ಹಾಗಾದ್ರೆ ನಿಜವಾದ ಟ್ರೆಜರ್ ಎಲ್ಲಿರ್ಬೋದು, ಇದರ ಮೇಲೆ ಯಾವುದೇ ರೀತಿಯ ಕ್ಲೂನು ಕೊಟ್ಟಿಲ್ವಲ್ಲ ಅಂತ ಸುತ್ತಮುತ್ತ ಹುಡುಕಿ ನೋಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ಸೇನಾಧಿಪತಿ ಒಂದು ಶಿಪ್ ಅಲ್ಲಿ ಹೋಗ್ಬೇಕಾದ್ರೆ ಅದರಲ್ಲಿ ಒಂದು ಬಾವುಟ ಹಾರ್ತಾ ಇತ್ತಲ್ವಾ, ಅದೇ ಬಾವುಟ ಈ ಜಾಗದಲ್ಲಿ ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಒಂದ್ ರೀತಿ ಅನಿಸ್ತಾ ಇರುತ್ತೆ, ಏನಿದು, ಇದನ್ನ ನೋಡೋದಕ್ಕೆ ಡ್ರ್ಯಾಗನ್ ಬಾವುಟ ತರ ಇರ್ತಾ ಇದೆಯಲ್ಲ ಅಂತ ಅದನ್ನ ತಗೊಂಡು ಇನ್ನ ಇನ್ಡೆಪ್ತ್ ಆಗಿ ನೋಡ್ತಿರ್ತಾನೆ. ಆದ್ರೂ ಅವನಿಗೆ ಏನನ್ನು ಕಂಡುಹಿಡಿಯೋದಕ್ಕೆ ಆಗಲ್ಲ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಅವನ ಗ್ಯಾಂಗ್ ಏನನ್ನ ಮಾಡ್ತಾರೆ ಅಂದ್ರೆ ಆ ಗುಹೆಗೆ ಬಂದು ಬಾಂಬ್ಸ್ ಗಳನ್ನ ಬಿಸಾಕಿ ಆ ಗುಹೆಯನ್ನ ನಾಶ ಮಾಡ್ತಿರ್ತಾರೆ. ಇದು ನಮ್ಮ ಹೀರೋಗೂ ಗೊತ್ತಾಗುತ್ತೆ, ಯಾರು ಈ ಜಾಗಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಫಸ್ಟ್ ನಾವು ಎಲ್ಲರೂ ಇಲ್ಲಿಂದ ಹೊರಡಬೇಕು, ಈ ಸಿಲ್ವರ್ ಟ್ರೆಜರ್ ಎಲ್ಲವನ್ನು ಪ್ಯಾಕ್ ಮಾಡಿ ನೀರಿಗೆ ಬಿಸಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಅನ್ಕೋತಾರೆ. ಆವಾಗ ಅಸಿಸ್ಟೆಂಟ್ ಇದ್ದಾನೆ ಅಲ್ವಾ, ಅವನು ಆ ಬಾವುಟವನ್ನ ನೋಡ್ತಾನೆ. ನೋಡಿದ ತಕ್ಷಣವೇ ಅವನಿಗೆ ಗೊತ್ತಾಗ್ಬಿಡುತ್ತೆ ಇದು ನಾರ್ಮಲ್ ಆದ ಬಾವುಟ ಇಲ್ಲ, ಇದು ಒಂದು ಸೀಕ್ರೆಟ್ ಆದ ಮ್ಯಾಪ್ ಅಂತ. ಸೊ ಆ ಮ್ಯಾಪ್ ಅನ್ನ ಚೆನ್ನಾಗಿ ಅವನ ತೊಳೆಗೆ ಹತ್ತಿಸ್ಕೊತಾನೆ. ನಂತರ ಆ ಮ್ಯಾಪ್ ಅನ್ನು ಅಲ್ಲಿಂದ ತಗೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾನೆ ಅಸಿಸ್ಟೆಂಟ್. ಆವಾಗ ಅಷ್ಟರಲ್ಲಿ ಕರೆಕ್ಟ್ ಆಗಿ ಒಳಗಡೆ ವಿಲನ್ ಅವನ ಗ್ಯಾಂಗು ಎಂಟ್ರಿ ಕೊಟ್ಬಿಡ್ತಾರೆ. ಆದ್ರೂ ನಮ್ಮ ಹುಡುಗರು ಎಲ್ಲರೂ ಅಲ್ಲಿಂದ ನೀರಿಗೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ, ಜೊತೆಗೆ ಆ ಸಿಲ್ವರ್ ಟ್ರೆಜರ್ ಗಳನ್ನು ತಗೊಂಡು ಹೋಗ್ತಿರ್ತಾರೆ. ಇಲ್ಲಿ ನಮ್ಮ ಹೀರೋ ಬಂದಿರುವ ವಿಲನ್ ಗ್ಯಾಂಗ್ ಅವರ ಜೊತೆ ಸೂಪರ್ ಆಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಯಿನ್ ಕೂಡ ಫೈಟ್ ಮಾಡ್ತಿರ್ತಾರೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಅವರ ಕೈಯಲ್ಲಿ ಆಗದೆ ಗೇಟ್ ಬಿದ್ದು ಅನ್ಕಾನ್ಶಿಯಸ್ ಆಗೋಗ್ತಾರೆ ಹೀರೋಯಿನ್. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಹೀರೋಯಿನ್ ಅನ್ನ ಆರ್ಚರ್ ಹುಡುಗ ಇರ್ತಾನೆ ಅಲ್ವಾ, ಅವನ ಕೈಗೆ ಕೊಟ್ಟು ಬೇಗ ಶಿಪ್ಪಿಗೆ ಹೋಗಿ ಅಂತ ಕಳಿಸ್ಬಿಟ್ಟು ಇವನು ವಿಲನ್ ಹತ್ರ ಬಂದು ಫೈಟ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಆ ವಿಲನ್ ನಮ್ಮ ಹೀರೋವನ್ನ ಚೆನ್ನಾಗಿ ನೋಡ್ಬೇಕಾದ್ರೆ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನು ರಿವೀಲ್ ಮಾಡ್ತಾರೆ. ಏನು ಅಂದ್ರೆ, ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಹೀರೋ ಬಂದು ಒಂದು ಸೇನೆಯ ಸೇನಾಧಿಪತಿಯಾಗಿ ಇದ್ದಿರ್ತಾವನೆ. ನಮ್ಮ ಹೀರೋಗೆ ಕೆಳಗಡೆನೆ ಈ ವಿಲನ್ ಕೂಡ ಕೆಲಸ ಮಾಡ್ತಿದ್ದಿರ್ತಾನೆ. ಸೊ ಹೀಗಿರ್ಬೇಕಾದ್ರೆ ಒಂದು ದಿನ ಒಬ್ಬ ರಾಜ ಬಂದು ಪಕ್ಕದ ನಾಡಿನ ರಾಜನನ್ನ ಸಾಯಿಸ್ಬಿಟ್ಟು ಬನ್ನಿ ಅನ್ನೋ ರೀತಿ ಒಂದು ಆರ್ಡರ್ ಅನ್ನ ನಮ್ಮ ಹೀರೋ ಮತ್ತೆ ಹೀರೋವನ ಸೇನೆಗೆ ಆರ್ಡರ್ ಮಾಡಿರ್ತಾರೆ. ಆವಾಗ ಈ ವಿಲನ್ ಕೂಡ ತುಂಬಾ ಹುಡುಗರನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗಿರ್ತಾನೆ. ಆದ್ರೆ ಹೋಗೋ ದಾರಿಯಲ್ಲೇ ವಿಲನ್ ಅವನ ಗ್ಯಾಂಗ್ಗೆ ವಿಲನ್ ಅವನ ಗ್ರೂಪ್ಗೆ ಸಿಕ್ಕಾಪಟ್ಟೆ ಏಟಾಗ್ಬಿಟ್ಟಿರುತ್ತೆ. ಸೊ ಇದರಿಂದ ನಮ್ಮ ಹೀರೋ ಏನನ್ನ ಹೇಳಿರ್ತಾನೆ ಅಂದ್ರೆ ಮತ್ತೆ ಎಲ್ಲರೂ ರಿಟರ್ನ್ ಬಂದ್ಬಿಡಿ, ಆಮೇಲೆ ಕೂಡ ಮತ್ತೆ ಹೋಗಿ ನಾವು ಅಟ್ಯಾಕ್ ಅನ್ನ ಮಾಡೋಣ ಅಂತ ಹೇಳಿರ್ತಾನೆ. ಅದಕ್ಕೆ ವಿಲನ್ ಗ್ರೂಪ್ ಅಲ್ಲಿ ಇದ್ದ ಹುಡುಗರೆಲ್ಲ ಸರಿ ಅಂತ ಆ ಮಾತನ್ನು ಒಬೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ವಿಲನ್ ಅವನ ಗ್ಯಾಂಗಿನ ಹುಡುಗರನ್ನ ಅವನೇ ಕೊಂದಾಕ್ಬಿಟ್ಟು ಇವನ ಮಾತನ್ನ ಮಾತ್ರ ಕೇಳುವ ಕೆಲವೊಂದು ಹುಡುಗರನ್ನ ಮಾತ್ರ ಇವನ ಜೊತೆಗೆ ಇಟ್ಕೊಂಡು ಆ ರಾಜನ ತಲೆಯನ್ನು ಕತ್ತರಿಸಿ ತಗೊಂಡು ಬಂದಿರ್ತಾನೆ. ನಂತರ ನಮ್ಮ ಹೀರೋ ಹತ್ರ ಬಂದು ಆ
ರಾಜನ ಸೇನೆ ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮ ಹುಡುಗರನ್ನೆಲ್ಲ ಸಾಯಿಸ್ಬಿಟ್ರು ಅಂತ ಸುಳ್ಳನ ಹೇಳಿರ್ತಾವನೆ. ಆದ್ರೆ ನಮ್ಮ ಹೀರೋಗೆ ನಿಜ ಗೊತ್ತಾಗ್ಬಿಟ್ಟಿರುತ್ತೆ ಈ ವಿಲ್ಲನೇ ಅವನ ಹುಡುಗರನ್ನೆಲ್ಲ ಕೊಂದು ಬಿಟ್ಟಿದ್ದಾನೆ ಅಂತ. ಆದ್ರಿಂದ ನಮ್ಮ ಹೀರೋ ಇದ್ರ ಬಗ್ಗೆ ರಾಜನ ಹತ್ರ ಹೇಳಿ ಈ ವಿಲ್ಲನನ್ನ ಕೆಲಸದಿಂದ ತೆಗೆಸ್ಬಿಟ್ಟಿರ್ತಾನೆ. ಆದ್ರಿಂದಾನೆ ಈ ವಿಲ್ಲನ್ ರಾಜನಾಗಿ ಚೇಂಜ್ ಆಗ್ಬೇಕು ಅಂತ ತುಂಬಾ ಗಾತ್ರದಲ್ಲಿ ಆತರದಲ್ಲಿ ತಿರುಗಾಡ್ತಾ ಇದ್ದಾನೆ ಅನ್ಸುತ್ತೆ. ಸೊ ಇದು ಗೊತ್ತಾಗಿದ ನಮ್ಮ ಹೀರೋ, ನಿನ್ನ ಕೈಯಲ್ಲಿ ಯಾವತ್ತೂ ರಾಜನಾಗಿ ಚೇಂಜ್ ಆಗೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ನೀರಿಗೆ ಜಂಪ್ ಮಾಡಿ ಬಿಡ್ತಾವನೆ. ಏನು ಅಂದ್ರೆ ನಮ್ಮ ಹೀರೋ ಹತ್ರ ನೀರು ಒಳಗಡೆ ಹೋದ್ರೂ ಕೂಡ ಉಸಿರಾಡೋದಕ್ಕಾಗಿ ಒಂದು ಎಕ್ವಿಪ್ಮೆಂಟ್ ಇರುತ್ತೆ ಅಲ್ವಾ? ಆದ್ರೆ ವಿಲನ್ ಹತ್ರ ಏನೂ ಇರಲ್ಲ, ಅವನು ಕೂಡ ನಮ್ಮ ಹೀರೋವನ್ನ ಕ್ಯಾಚ್ ಮಾಡೋದಕ್ಕಾಗಿ ನೀರಿಗೆ ಜಂಪ್ ಮಾಡಿ ಹಿಡಿಯೋದಕ್ಕೆ ಟ್ರೈ ಮಾಡ್ತಾವನೆ. ಆದ್ರೆ ಅವನ ಕೈಯಲ್ಲಿ ನಮ್ಮ ಹೀರೋವನ್ನ ಹಿಡಿಯೋಕೆ ಆಗ್ಲಿಲ್ಲ. ನಿನ್ನನ್ನು ಸುಮ್ನೆ ಬಿಡಲ ಕಣೋ ನಾನು ಅಂತ ಕಿರ್ಚ್ ಬಿಟ್ಟು ರಿಟರ್ನ್ ಬಂದ್ಬಿಡ್ತಾವನೆ. ಈ ಕಡೆ ನಮ್ಮ ಹೀರೋ ಅವನ ಶಿಪ್ ಹತ್ರ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋಯಿನ್ ಇಲ್ಲಿ ತಗೊಂಡಿದ್ದ ಸಿಲ್ವರ್ ಟ್ರೆಜರ್ ಅನ್ನ ಅವಳ ಶಿಪ್ಪಿನ ಜೊತೆಗೆ ಸೇರಿಸಿ ಕಟ್ಟಿ ಹಾಕ್ತಿರ್ತಾವಳೆ. ಸೊ ನಮ್ಮ ಹೀರೋನ ಅವಳ ಹತ್ರ ಬಂದು ಅವಳಿಗೆ ಹೆಲ್ಪ್ ಮಾಡಿ ಹೇಗೋ ಆ ಟ್ರೆಜರ್ ಅನ್ನ ಕಟ್ಟಿ ಹಾಕಿ ಕನೆಕ್ಟ್ ಮಾಡಿಬಿಡ್ತಾವನೆ. ಆದ್ರೂ ನಮ್ಮ ಹೀರೋಯಿನ್ಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ಹಾಗೆ ಅನ್ಕಾನ್ಶಿಯಸ್ ಆಗಿ ಒಳಗಡೆ ಹೋಗ್ಬಿಡ್ತಾವಳೆ. ಸೊ ನಮ್ಮ ಹೀರೋ ಹೀರೋಯಿನ್ ಅನ್ನ ಕಾಪಾಡೋದಕ್ಕಾಗಿ ಅವಳ ಹತ್ರ ಹೋಗಿ ಅವಳನ್ನ ತಬ್ಬಿ ಹಿಡ್ಕೋತಾನೆ. ಆ ಸಮಯದಲ್ಲಿ ಅವರನ್ನ ಸುತ್ತ ಬರೀ ಮೀನುಗಳಾಗೆ ಇರುತ್ತೆ. ಸೊ ಅಷ್ಟು ಮೀನುಗಳನ್ನು ಹಿಡಿಯೋದಕ್ಕಾಗಿ ಒಂದು ದೊಡ್ಡ ಭೂವೇಲು ಬಾಯನ್ನು ಓಪನ್ ಮಾಡಿ ಬರುತ್ತಂತೆ. ಅಷ್ಟೇ, ಅದ್ರ ಬಾಯಿ ಒಳಗಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೋಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಆ ಸಿಲ್ವರ್ ಬಾಕ್ಸ್ ಇರುತ್ತೆ ಅಲ್ಲ, ಟ್ರೆಜರ್ ಬಾಕ್ಸ್, ಅದು ಕೂಡ ಬ್ಲೂವೇಲ್ ಬಾಯಿ ಒಳಗಡೆ ಹೋಗ್ಬಿಡುತ್ತೆ. ಆ ಟ್ರೆಜರ್ ಎಲ್ಲಿಗೆ ಕನೆಕ್ಟ್ ಆಗಿದೆ? ಶಿಪ್ಗೆ ತಾನೇ. ಸೊ ಆ ತಿಮಿಂಗ್ಳ ಯಾವ ಕಡೆ ಹೋಗುತ್ತೋ ಅದ್ರ ಕಡೆನೆ ಇವರ ಶಿಪ್ ಕೂಡ ಮೂವ್ ಆಗುತ್ತೆ. ಶಿಪ್ ಅಲ್ಲಿ ಇರೋರು ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ, ಅಯ್ಯೋಯ್ಯೋ ಏನನ್ನ ಮಾಡೋದು ಅಂತ ಗಾಬರಿ ಆಗ್ತಿರ್ತಾರೆ. ಆವಾಗ ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಹಗ್ಗ ವೈಟ್ ಅನ್ನ ತಡ್ಕೊಳ್ಳೋಕೆ ಆಗದೆ ಕಟ್ ಆಗ್ಬಿಡುತ್ತೆ. ಹಾಗಾದ್ರೆ ಅಷ್ಟೇನಾ, ಹೀರೋ ಹೀರೋಯಿನ್ ಮತ್ತೆ ರಿಟರ್ನ್ ಬರಲ್ವಾ ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಮೇಲಿಂದ ಹಾರಿ ನಮ್ಮ ಹೀರೋ ಕಿರ್ಚಿಕೊಂಡೇ ಬರ್ತಿರ್ತಾವನೆ, ನಮ್ಮನ್ನ ಕಾಪಾಡಿ, ನನ್ನನ್ನ ಕಾಪಾಡಿ ಅಂತ. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಎಲ್ಲರೂ ಅವನನ್ನ ಕ್ಯಾಚ್ ಮಾಡಿ ಬಿಡ್ತಾವ್ರೆ. ಹಿಂದೆನೆ ನಮ್ಮ ಹೀರೋಯಿನ್ ಕೂಡ ಹಾರಿ ಬರ್ತಾವಳೆ. ಏನು ಅಂತ ನೋಡಿದ್ರೆ ಆ ತಿಮಿಂಗ್ಲ ಸಿಲ್ವರ್ ಅನ್ನ ನುಂಗಿರುತ್ತೆ ಅಲ್ಲ, ಆದ್ರಿಂದ ತಡ್ಕೊಳಕ್ಕೆ ಆಗದೆ ವಾಮಿಟ್ ಮಾಡಿಬಿಟ್ಟಿರುತ್ತೆ. ಅದ್ರಲ್ಲೇ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾರಿ ಬಂದು ಶಿಪ್ಪಿಗೆ ಬಿದ್ದಿರೋದು. ಆದ್ರೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಆ ಸಿಲ್ವರ್ ಟ್ರೆಜರ್ ಅನ್ನ ನಮ್ಮ ತಿಮಿಂಗ್ಲ ಇಲ್ಲಿಗೆ ಬಂದು ವಾಮಿಟ್ ಮಾಡಿಲ್ಲ, ಅದನ್ನ ಬೇರೆ ಕಡೆ ಎಲ್ಲಿಗೋ ಹೋಗಿ ದೂರದಲ್ಲಿ ವಾಮಿಟ್ ಮಾಡಿಬಿಟ್ಟಿರುತ್ತೆ. ಸೊ ಇಲ್ಲಿಗೆ ಬಂದಿದ್ದೆ ನಮ್ಮ ಹುಡುಗರಿಗೆ ವೇಸ್ಟ್ ಆಗ್ಬಿಡ್ತು, ಯಾವುದೇ ರೀತಿಯ ಟ್ರೆಜರು ಸಿಗ್ಲಿಲ್ಲ. ಆದ್ರಿಂದ ಎಲ್ಲರೂ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಈ ಕಡೆ ವಿಲನ್ ಅನ್ನ ನೋಡಿದ್ರೆ ಅವನು ಇವ್ರಗಳಿಗಿಂತ ಸಿಕ್ಕಾಪಟ್ಟೆ ಬೇಜಾರಾಗಿ ಇರ್ತಿದ್ದಾನೆ. ಯಾಕೆಂದ್ರೆ ಅವನು ಕಂಪ್ಲೀಟ್ ಆಗಿ ಟ್ರೆಜರ್ ಅನ್ನ ಕಳ್ಕೊಬಿಟ್ಟಿದ್ದಾನೆ ಅಲ್ವಾ, ಅದಕ್ಕೆ. ಸೊ ಆ ರೀತಿ ಅವನು ಬೇಜಾರಾಗಿರ್ಬೇಕಾದ್ರೆ ನೀರಿನಲ್ಲಿ ಇರ್ತಾ ಇರುವ ಒಂದು ಬಾವುಟವನ್ನ ನೋಡ್ತಾನೆ. ಅದು ಯಾವ ಬಾವುಟ ಅಂತ ನೋಡಿದ್ರೆ ಅದು ಆ ಡ್ರ್ಯಾಗನ್ ಬಾವುಟಾನೆ. ಅಸಿಸ್ಟೆಂಟ್ ತಗೊಂಡು ನೋಡ್ತಾ ಇದ್ದ ಅಲ್ವಾ, ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದನ್ನ ತಗೊಂಡು ವಿಲನ್ ಇವಾಗ ನೋಡ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅದು ಒಂದು ಮ್ಯಾಪು ಅಂತ. ಹೀಗಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಕತ್ತಲೆ ಆಗ್ಬಿಟ್ಟಿರುತ್ತೆ, ರಾತ್ರಿ ಆಗಿದೆ. ಆವಾಗ ಅವರ ರೂಮ್ ಅಲ್ಲಿ ಅವರು ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸಮುದ್ರವೇ ಬೆಂಕಿಯಾಗಿ ಚೇಂಜ್ ಆಗಿ ಅದರಲ್ಲಿ ಒಂದು ದೊಡ್ಡ ಡ್ರ್ಯಾಗನ್ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ನಮ್ಮ ಹೀರೋಯಿನ್ ಗಾಬರಿಯಾಗಿ ಕಣ್ಬಿಟ್ಟು ನೋಡ್ಬೇಕಾದ್ರೆ ಅದು ಕನಸು. ಆವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಈ ಡ್ರ್ಯಾಗನ್ ಅನ್ನ ಎಲ್ಲೋ ನೋಡಿರೋ ರೀತಿ ಇದೆಯಲ್ಲ ಅಂತ ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಆ ಫ್ಲಾಗ್ ಬಗ್ಗೆಯೇ ನೆನಪಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲರ ಹತ್ರ ಹೇಳಿ ಆ ಬಾವುಟದಲ್ಲಿ ನೆಕ್ಸ್ಟ್ ಹಿಂಟ್ ಇರ್ತಾ ಇರೋದು, ಯಾರಾದ್ರೂ ಆ ಬಾವುಟವನ್ನ ತಗೊಂಡು ಬಂದ್ರ ಅನ್ನೋ ತರ ಕೇಳ್ಬೇಕಾದ್ರೆ ಇಲ್ಲಿ ಎಲ್ಲರವೇ ಅಯ್ಯೋಯ್ಯೋ ನಾನು ಅದನ್ನ ತರಲಿಲ್ವಲ್ಲ, ನಾನು ಅದನ್ನ ತಗೊಳ್ಳಿಲ್ವಲ್ಲ ಅನ್ನೋ ರೀತಿ ಹೇಳಿ ಎಲ್ಲರೂ ಮಾತಾಡ್ಕೋತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಅಲ್ಲಿಗೆ ಅಸಿಸ್ಟೆಂಟ್ ಹುಡುಗಿ ಬರ್ತಾಳೆ. ಅವಳು ನಾನು ನೋಡ್ದೆ ಈ ಅಸಿಸ್ಟೆಂಟ್ ಹುಡುಗನೇ ಆ ಮ್ಯಾಪ್ ಅನ್ನ ತಗೊಂಡು ನೋಡ್ತಾ ಇದ್ದ ಅಂತ ಅವಳು ಹಾಕೊಟ್ ಬಿಡ್ತಾಳೆ. ಆವಾಗ ಆ ಹುಡುಗ ಅಯ್ಯೋಯ್ಯೋ ನಾನು ಆ ಮ್ಯಾಪ್ ಅನ್ನ ನೋಡ್ಲೇ ಇಲ್ಲ, ನಾನು ಅದನ್ನ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ, ನನಗೆ ಗೊತ್ತಿಲ್ಲದೆ ನಾನು ಅದನ್ನ ಮಿಸ್ ಮಾಡ್ಬಿಟ್ಟೆ ಅಂತ ಅವನು ಹೇಳಿ ಮೈಂಟೈನ್ ಮಾಡ್ತಿರ್ಬೇಕಾದ್ರೆ ಆದ್ರೆ ಇವನೇ ಆ ಮ್ಯಾಪ್ ಅನ್ನ ಚೆನ್ನಾಗಿ ಮೈಂಡ್ಗೆ ಹತ್ತಿಸ್ಕೊಂಡಿರ್ತಾನೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ಹೀರೋ ಎಲ್ಲರೂ ಅವನನ್ನು ತುಂಬಾನೇ ಹೆದರಿಸಿ ಕೇಳ್ತಿರ್ತಾರೆ, ನಿಜವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವನು ಹೌದು ಆ ಬಾವುಟವನ್ನ ನೋಡ್ದೆ, ಅದೊಂದು ಮ್ಯಾಪ್ ಅನ್ನೋದು ನನಗೆ ಗೊತ್ತಾಯ್ತು, ಆದ್ರೆ ಆ ಮ್ಯಾಪ್ ಅಲ್ಲಿರುವ ದಾರಿ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ, ಅದೊಂದು ದ್ವೀಪಕ್ಕೆ ಹೋಗ್ತಾ ಇದೆ, ಅದೊಂದು ಭಯಂಕರವಾದ ಕ್ರೂರವಾದ ದ್ವೀಪ ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇವನು ಚಿಕ್ಕ ವಯಸ್ಸಿನಲ್ಲಿ ಜಾಪನೀಸ್ ಶಿಪ್ ಅಲ್ಲಿ ಇದ್ದಿರ್ತಾನೆ ಅಲ್ವಾ, ಆವಾಗ ಆ ಶಿಪ್ ಆ ದ್ವೀಪಕ್ಕೆ ಹೋಗಿರುತ್ತೆ. ಆ ರೀತಿ ಹೋಗೋ ದಾರಿಯಲ್ಲಿ ಭಯಂಕರವಾಗಿ ಸಿಡಿಲು ಬಿದ್ದು ಆ ಶಿಪ್ ಅನ್ನ ಅಟ್ಯಾಕ್ ಮಾಡಿರುತ್ತೆ. ಹೋಗೋ ದಾರಿಯಲ್ಲಿ ಅಟ್ ಲೀಸ್ಟ್ 10-15 ಸಿಡಿಲಾದ್ರೂ ಒಂದು ಸೆಕೆಂಡ್ ಗೆ ಬೀಳ್ತಿತ್ತು ಅನ್ಸುತ್ತೆ ಆ ಜಾಗದಲ್ಲಿ. ಆ ರೀತಿ ಅನಾಹುತ ನಡೆದಿದ್ರಲ್ಲಿ ತುಂಬಾ ಜನರು ತೀರೋಗ್ಬಿಟ್ಟಿರ್ತಾರೆ. ಅದರಲ್ಲಿ ತಪ್ಪಿಸಿಕೊಂಡು ಉಳ್ಕೊಂಡು ಬಂದಿದ್ದ ಹುಡುಗನೇ ನಮ್ಮ ಅಸಿಸ್ಟೆಂಟ್. ಸೊ ಇದನ್ನೆಲ್ಲ ಹೇಳಿ ಆ ದಾರಿಯಲ್ಲಿ ತುಂಬಾನೇ ಅಪಾಯ ಇದೆ, ಅವನ್ನೆಲ್ಲ ನಾವು ದಾಟಿ ಹೋಗೋಕೆ ಆಗೋದೇ ಇಲ್ಲ, ತುಂಬಾನೇ ಕಷ್ಟ, ನನ್ನನ್ನು ಪ್ಲೀಸ್ ಬಿಟ್ಬಿಡಿ ಬಿಟ್ಬಿಡಿ ಅಂತ ಕೇಳಿದ ತಕ್ಷಣ ಅವನನ್ನು ಸುಮ್ನೆ ಬಿಟ್ಬಿಡ್ತಾರಾ? ಮರ್ಯಾದೆಯಿಂದ ನಮ್ಮನ್ನ ಆ ಜಾಗಕ್ಕೆ ನೀನು ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀವಿ, ನೀನೇನೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೆದರ್ಸ್ಬೇಕಾದ್ರೆ ಅವನ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಿಲ್ಲ. ಅದಕ್ಕೆ ಅವನು ಸರಿ ಆಯ್ತು, ಈ ಸಿಚುವೇಶನ್ ನಮಗೆ ಫೇವರ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಸರಿ ಆಯ್ತು ನಾನು ನಿಮ್ಮ ಎಲ್ಲರ
ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ, ಆದ್ರೆ ಈ ಶಿಪ್ಪಿಗೆ ನಾನೇ ಕ್ಯಾಪ್ಟನ್ ಆಗಿರ್ತೀನಿ. ಚಿಕ್ಕ ವಯಸ್ಸಿನಿಂದಾನೇ ನನಗೆ ತುಂಬಾ ಆಸೆ ಒಂದು ದೊಡ್ಡ ಶಿಪ್ಪಿಗೆ ನಾನು ಕ್ಯಾಪ್ಟನ್ ಆಗಿ ಇರಬೇಕು ಅಂತ. ಸೊ ನೀವು ಎಲ್ಲರೂ ನಾನು ಕ್ಯಾಪ್ಟನ್ ಆಗಿರೋದಕ್ಕೆ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರವೇ ನಿಮ್ಮನ್ನ ನಾನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವಳ ಗ್ರೂಪಿಗಾದ್ರೂ ಇದನ್ನ ಅವಳು ಅಕ್ಸೆಪ್ಟ್ ಮಾಡ್ಲೇಬೇಕಾಗಿರುತ್ತೆ ಅಲ್ಲ. ಆದ್ರಿಂದ ಸರಿ ಓಕೆ ಅಂತ ಈ ಡೀಲ್ಗೆ ಅಕ್ಸೆಪ್ಟ್ ಮಾಡ್ತಾವಳೆ ಹೀರೋಯಿನ್. ಆದ್ರಿಂದ ಹುಡುಗನನ್ನ ಹಿಡಿಯೋಕೆ ಆಗಲ್ಲ, ಕಂಪ್ಲೀಟ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಪಕ್ಕವಾಗಿ ಕ್ಯಾಪ್ಟನ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾನೆ. ನಂತರ ಎಲ್ಲರನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಅನ್ನು ನೋಡಿದ್ರೆ ಮ್ಯಾಪ್ ಅನ್ನು ನೋಡಿ ಅವನವೇ ಆ ದ್ವೀಪಕ್ಕೆ ಬರ್ತಿರ್ತಾನೆ. ಅದು ಮಾತ್ರ ಇಲ್ಲ, ಮ್ಯಾಪ್ ಅಲ್ಲಿ ಸೀಕ್ರೆಟ್ ಆಗಿ ತುಂಬಾ ವಿಷಯಗಳನ್ನ ಮಾರ್ಕ್ ಮಾಡಿರುತ್ತೆ, ಅದನ್ನು ನೋಟಿಸ್ ಮಾಡ್ತಾನೆ. ಕಟ್ ಮಾಡಿ ಈ ಕಡೆ ನಮ್ಮ ಹುಡುಗರ ಶಿಪ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಅವರು ಆ ದ್ವೀಪಕ್ಕೆ ಬಂದ್ಬಿಟ್ಟಿರ್ತಾರೆ. ಆದ್ರೆ ಅಲ್ಲಿರುವ ನೀರನ್ನು ನೋಡ್ಬೇಕಾದ್ರೆ ಇವಾಪರೇಟ್ ಆಗಿ ಹೊಗೆಯಾಗಿ ಬರ್ತಿರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಇದು ಯಾಕೋ ಡೇಂಜರ್ ಪ್ಲೇಸ್ ಅಂತ ಕಾಣ್ತಾ ಇದೆ, ನೀನು ಏನಕ್ಕೋ ಆ ಚಿಕ್ಕ ಸ್ಮಾಲ್ ಬೋಟ್ ಅನ್ನ ಈ ಕಡೆಗೆ ಹಾಕು ಅಂತ ನಮ್ಮ ಹೀರೋಯಿನ್ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ಬೇಕಾದ್ರೆ ಅದಕ್ಕೆ ಅಸಿಸ್ಟೆಂಟ್ ಇಲ್ಲಿ ನೋಡು ಈ ಶಿಪ್ಪಿಗೆ ನಾನೇ ಇವಾಗ ಕ್ಯಾಪ್ಟನ್, ನಾನು ಹೇಳೋದನ್ನೇ ನೀನು ಕೇಳ್ಬೇಕು, ನೀನು ಹೇಳೋದನ್ನೆಲ್ಲ ನಾನು ಕೇಳ್ತಿರಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿರುವ ವೆದರ್ ಕಂಡೀಷನ್ ಎಲ್ಲ ಚೇಂಜ್ ಆಗಿ ಭಯಂಕರವಾಗಿ ಸಿಡಿಲು ಬೀಳೋದಕ್ಕೆ ಶುರುವಾಗುತ್ತೆ. ಅದು ಬಂದು ಇವರ ಬೋಟ್ ಅನ್ನು ಅಟ್ಯಾಕ್ ಮಾಡಬೇಕಾದ್ರೆ ಇವರು ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ. ಅದರಿಂದ ಹೆದರಿ ಅಲ್ಲಿಗೂ ಇಲ್ಲಿಗೂ ಅಂತ ಓಡಿ ಹೋಗ್ಬೇಕಾದ್ರೆ ಸಿಡಿಲು ಭಯಂಕರವಾಗಿ ಅಟ್ಯಾಕ್ ಮಾಡ್ತಿರುತ್ತೆ. ಮಾಸ್ ಡೈಲಾಗ್ ಹೊಡೆದು ಮಾತಾಡ್ತಿದ್ದ ಅಸಿಸ್ಟೆಂಟ್ ಎಲ್ಲೋ ಹೋಗಿ ಹೌಸ್ಕೊಂಡು ನನ್ನನ್ನು ಕಾಪಾಡಿ ಅಂತ ಕಿರ್ಚ್ಕೋತಿರ್ತಾನೆ. ಸೊ ಸ್ವಲ್ಪ ಹೊತ್ತು ಈ ರೀತಿನೇ ಸಿಡಿಲು ಭಯಂಕರವಾಗಿ ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೇನೆ ಹಾಗೆ ನಿಧಾನಕ್ಕೆ ಎಲ್ಲವೇ ನಾರ್ಮಲ್ ಆಗಿ ಚೇಂಜ್ ಆಗುತ್ತೆ. ಏನು ಅಂತ ನೋಡಿದ್ರೆ ಇವರು ಆ ವೆದರ್ ಕಂಡೀಷನ್ ಅನ್ನೇ ದಾಟಿ ದ್ವೀಪಕ್ಕೆ ಬಂದ್ಬಿಟ್ಟಿರ್ತಾರೆ. ಆ ದ್ವೀಪಕ್ಕೆ ಬರೋ ದಾರಿಯಲ್ಲಿ ಮಾತ್ರವೇ ಬೆರ್ಮುಡಾ ಟ್ರಯಾಂಗಲ್ ರೀತಿ ಇರುತ್ತೆ ಅನ್ಸುತ್ತೆ. ಈ ಕಡೆ ಅದನ್ನ ದಾಟಿ ಬಂದಿದ ತಕ್ಷಣ ಎಲ್ಲವೂ ನಾರ್ಮಲ್ ಆಗಿರ್ತಿದೆ. ಸೊ ಎಲ್ಲರೂ ತುಂಬಾನೇ ಖುಷಿಯಾಗಿ ಬೇಗ ಬೇಗನೆ ಆ ದ್ವೀಪಕ್ಕೆ ಬಂದು ಸೇರ್ತಾರೆ. ಅಲ್ಲಿಗೆ ಬಂದಿದ ತಕ್ಷಣ ಅಸಿಸ್ಟೆಂಟ್ ಹತ್ರ ಸರಿ ನೆಕ್ಸ್ಟ್ ದಾರಿಯನ್ನ ಹೇಳು, ಎಲ್ಲಿರುತ್ತೆ ಆ ಟ್ರೆಜರ್ ಅಂತ ಅಸಿಸ್ಟೆಂಟ್ ಹತ್ರ ಎಲ್ಲರೂ ಕೇಳ್ಬೇಕಾದ್ರೆ ಆದ್ರೆ ಅಸಿಸ್ಟೆಂಟ್ ಇಲ್ಲಿಗೆ ಬರೋ ದಾರಿಯನ್ನ ಮಾತ್ರ ತಾನೇ ನೋಡಿರ್ತಾನೆ. ಸೊ ಟ್ರೆಜರ್ ಎಲ್ಲಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಿರಲ್ಲ. ಆದ್ರೂ ಕೂಡ ಆ ಟ್ರೆಜರ್ ಈ ಜಾಗದಲ್ಲೇ ಇರ್ತಾ ಇದೆ, ಗುಳಿಯನ್ನು ತೋಡಿ ನೋಡಿ, ಚೆಕ್ ಮಾಡಿ ನೋಡಿ ಅಂತ ಹೇಳಿ ಎಲ್ಲರಿಗೂ ಕೆಲಸವನ್ನು ಕೊಡ್ಬೇಕಾದ್ರೆ ಎಲ್ಲರೂ ಸರಿ ಆಯ್ತು ಅಂತ ಅಲ್ಲಿ ತೋಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಐಲ್ಯಾಂಡ್ ಅಲ್ಲಿ ನಡ್ಕೊಂಡು ಅಲ್ಲಿಗೂ ಇಲ್ಲಿಗೂ ಬರ್ತಿರ್ಬೇಕಾದ್ರೆ ಒಂದು ಬೆಟ್ಟದ ಟಾಪ್ ಅನ್ನು ನೋಡ್ತಾರೆ. ಅಲ್ಲಿ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಸಿಡಿಲುಗಳು ಬೀಳ್ತಾನೆ ಇರುತ್ತೆ. ಸೊ ಇದನ್ನು ನೋಡಿದ ನಮ್ಮ ಹೀರೋ ಸರಿ ಓಕೆ ನಾನು ಆ ಜಾಗಕ್ಕೆ ಹೋಗಿ ಅಲ್ಲಿ ಏನಿದೆ ಅನ್ನೋ ವಿಷಯವನ್ನ ನೋಡ್ತೀನಿ, ನೀವು ಇಲ್ಲಿ ಸೇಫ್ ಆಗಿರಿ, ಇವು ಎಲ್ಲವನ್ನು ನಾನು ನಿಮಗಾಗಿ ಮಾಡ್ತಾ ಇರೋದು, ಸರಿ ಓಕೆನ ಆಯ್ತಾ ಕ್ಯಾಪ್ಟನ್ ಅಂತ ನಮ್ಮ ಹೀರೋನನ್ನು ನೈಸ್ ಮಾಡಿಬಿಟ್ಟು ನಮ್ಮ ಹೀರೋ ಅಲ್ಲಿಗೆ ಹೊರಡ್ತಾನೆ. ಅದೇ ತರ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಹೇಗೋ ಆ ಬೆಟ್ಟದ ಟಾಪಿಗೆ ಬರ್ತಾವನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ದೊಡ್ಡ ವಾರೆ ನಡೆದಿದೆ ಅನ್ಸುತ್ತೆ. ಅದು ಮಾತ್ರ ಇಲ್ಲ, 11 ಈಟಿಗಳನ್ನ ಚುಚ್ಚಿ ಇಟ್ಟಿರ್ತಾರೆ ಆ ಜಾಗದಲ್ಲಿ. ಇದು ಏನು ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ವಾರನ್ನ ನೋಡಿದಿವಲ್ವಾ, ಅದರಲ್ಲಿ ಆಪೋಸಿಟ್ ನಾಡಿನ ಸೇನಾಧಿಪತಿಗಳನ್ನ ಚುಚ್ಚಿದ ಸಾಯಿಸಿದ 11 ಜನರ ಸಮಾಧಿ ರೀತಿ ಕಾಣ್ತಿದೆ. ಅದನ್ನ ಶಾಕ್ ಆಗಿ ನಮ್ಮ ಹೀರೋ ನೋಡ್ತಾ ಇರಬೇಕಾದ್ರೆ ಫಟ್ ಅಂತ ಆ ಜಾಗಕ್ಕೆ ವಿಲನ್ ಅವರ ಗ್ರೂಪ್ ಬಂದು ಸೇರ್ತಾರೆ. ಅವರಿಗೆ ಮ್ಯಾಪ್ ಸಿಕ್ಕಿರುತ್ತೆ ಅಲ್ವಾ, ಅದರ ಮುಖಾಂತರನೇ ಸುತ್ತಕೊಂಡು ಈ ಜಾಗಕ್ಕೆ ಬಂದು ಸೇರಿರ್ತಾರೆ. ಸೊ ಅವರುಗಳ ಸದ್ದು ಕೇಳಿದ ತಕ್ಷಣ ನಮ್ಮ ಹೀರೋ ಸೈಲೆಂಟ್ ಆಗಿ ಹೋಗಿ ಒಂದು ಜಾಗದಲ್ಲಿ ಹೌಸ್ಕೋತಾನೆ. ಆವಾಗ ವಿಲನ್ ಆ ಜಾಗವನ್ನು ನೋಡ್ಬಿಟ್ಟು ಇದ್ರ ಕೆಳಗಡೆನೆ ಆ ಟ್ರೆಜರ್ ಇರ್ತಿರ್ಬೇಕು, ಸೊ ನೀವು ಎಲ್ಲರೂ ಇಲ್ಲಿ ಚುಚ್ಚಿರುವ ಈಟಿಗಳನ್ನ ಹೊರಗಡೆ ತೆಗೀರಿ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಅವನ ಗ್ರೂಪ್ ಮೆಂಬರ್ಸ್ ಎಲ್ಲರೂ ಆ ಈಟಿಗಳನ್ನ ತೆಗೆಯೋದಕ್ಕೆ ಬರ್ತಾರೆ. ಆದ್ರೆ ಅವುಗಳನ್ನ ಕಿತ್ತಾಕ್ತಾ ಕಿತ್ತಾಕ್ತಾ ಅದ್ರ ಕೆಳಗಡೆ ತುಂಬಾ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ. ಅವು ಎಲ್ಲವೇ ಹೊರಗಡೆ ಬಂದು ಆ ಹುಡುಗರನ್ನ ಚುಚ್ಚಿ ಸಾಯಿಸ್ತಿರ್ತವೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರು ಕೆಳಗಡೆ ತೋಡ್ತಾ ಇದಾರಲ್ವಾ, ಆದ್ರೆ ಅವ್ರಗಳಿಗೆ ಏನೂ ಸಿಗ್ಲಿಲ್ಲ. ಆದ್ರಿಂದ ಮತ್ತೆ ಅಸಿಸ್ಟೆಂಟ್ ಅನ್ನ ಹುಡುಕ್ತಾರೆ, ಲೋ ನೀನು ನಮಗೇನೆ ಮತ್ತೆ ಮೋಸ ಮಾಡ್ಬಿಟ್ಟೆ ಅಲ್ವಾ, ಎಲ್ಲಿದೆ ಆ ಟ್ರೆಜರ್ ಕರೆಕ್ಟ್ ಆಗಿ ಹೇಳು ಅಂತ ಹೇಳಿ ಅವನನ್ನ ಅಟಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅಸಿಸ್ಟೆಂಟ್ ಅವರಿಗೆ ಹೆದರಿ ಒಂದು ಜಾಗಕ್ಕೆ ಬಂದು ಹೌಸ್ ಇರ್ತಾನೆ. ಇವ್ರಗಳ ಕೈಯಲ್ಲಿ ಸಿಗಾಕೊಂಡ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಒಂದು ಪೆನ್ಕ್ವಿನ್ ಗೋಲ್ಡ್ ಬಿಸ್ಕೆಟ್ ಅನ್ನ ಬಾಯಲ್ಲಿ ಕಚ್ಚಿ ಬಂದು ನಿಂತಿರುತ್ತೆ. ನೋಡಿ ಶಾಕ್ ಆಗ್ಬಿಡ್ತಾನೆ ಅಸಿಸ್ಟೆಂಟ್. ಹಾಗಾದ್ರೆ ಖಂಡಿತ ಈ ಪೆನ್ಕ್ವಿನ್ ಗೆ ಆ ಗೋಲ್ಡ್ಸ್ ಆ ಟ್ರೆಜರ್ ಎಲ್ಲಿದೆ ಅನ್ನೋ ವಿಷಯ ಗೊತ್ತಿರುತ್ತೆ ಅಂತ ಆ ಪೆನ್ಕ್ವಿನ್ ಅನ್ನ ಹಿಡಿದು ಬಂದು ಅವನ ಗ್ಯಾಂಗ್ ಹತ್ರ ತೋರಿಸ್ತಿರ್ತಾನೆ. ಸೊ ಎಲ್ಲರೂ ಅದನ್ನು ನೋಡಿ ಶಾಕ್ ಆಗ್ಬಿಟ್ಟು ಹೇ ಪೆನ್ಕ್ವಿನ್ ನೀನು ಎಲ್ಲಿಂದ ಬಂದೆ, ಆ ಜಾಗವನ್ನ ಹೇಳು, ನಾವು ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ತೀವಿ ಅಂತ ಹೇಳಿ ಲೂಸ್ ಲೂಸ್ ಹಂಗೆ ಆ ಪೆನ್ಕ್ವಿನ್ ಜೊತೆ ಮಾತಾಡ್ತಿರ್ತಾರೆ ಎಲ್ಲರೂ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಕಡೆ ನೋಡ್ಬೇಕಾದ್ರೆ ಅವನ ಗ್ಯಾಂಗಿನ ಹುಡುಗರು ತುಂಬಾ ಜನರು ಸಿಡಿಲು ಬಿದ್ದು ಸಾಯ್ತಾ ಇದ್ದಾರೆ ಅಲ್ವಾ. ಆದ್ರೆ ಆವಾಗ ಅಲ್ಲಿರುವ ಒಂದೇ ಒಂದು ಏಟಿಯನ್ನ ಮಾತ್ರ ನಮ್ಮ ವಿಲನ್ ನೋಡ್ತಾವನೆ. ಅದು ಮಾತ್ರವೇ ಅಲ್ಲಿ ಅಲೋನ್ ಆಗಿರ್ತಾ ಇದೆ, ಮತ್ತೆ ಅದರ ಮೇಲೆ ಸಿಡಿಲು ಕೂಡ ಬೀಳ್ತಾ ಇಲ್ಲ. ಇದೇನೆ ಹಳೆ ಸೇನಾಧಿಪತಿ ಅವರ ಈಟಿ
ಸರಿಯಾಗಿರ್ಬೇಕು ಅಂತ ಅನ್ಕೊಂಡು ವಿಲ್ಲನ್ ಧೈರ್ಯವಾಗಿ ಬಂದು ಆ ಈಟಿಯನ್ನ ಕಿತ್ತು ಹೊರಗಡೆ ತೆಗೀತಾನೆ. ಆದ್ರೆ ಆ ಜಾಗದಲ್ಲಿ ಯಾವುದೇ ರೀತಿಯ ಟ್ರ್ಯಾಪ್ ಇಲ್ಲ ಅನ್ಸುತ್ತೆ. ವಿಲ್ಲನ್ಗೆ ಏನೂ ಆಗಲ್ಲ. ಸೊ ಇದ್ರ ಕೆಳಗಡೆ ತೋಡಿ ಇಲ್ಲೇನೆ ಆ ಟ್ರೆಜರ್ ಇರಬೇಕು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಎಲ್ಲ ಹುಡುಗರು ಅಲ್ಲಿ ತೋಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳು ಬಂದಿರುವ ಶಿಪ್ ಅನ್ನ ನೋಡ್ತಾಳೆ. ನೋಡಿದ್ರೆ ವಿಲ್ಲನ್ ಶಿಪ್ ಅಲ್ಲಿ ಬಂದಿರ್ತಾನೆ ಅಲ್ವಾ. ಸೊ ಅವನ ಶಿಪ್ ಅಲ್ಲಿ ಇನ್ನ ಬ್ಯಾಲೆನ್ಸ್ ಇರೋರು ನಮ್ಮ ಹೀರೋಯಿನ್ ಅವಳ ಶಿಪ್ ಅನ್ನ ಬಾಂಬ್ ಹಾಕಿ ಅಟ್ಯಾಕ್ ಮಾಡ್ತಿರ್ತಾರೆ. ಆ ಶಿಪ್ ಅಲ್ಲಿ ಇನ್ನ ನಮ್ಮ ಹೀರೋಯಿನ್ ಟೀಮ್ ಅವರು ಸ್ವಲ್ಪ ಜನ ಇರ್ತಾರೆ. ಸೊ ಜೊತೆಗೆ ಬಂದಿರೋರನ್ನ ಕಾಪಾಡೋ ಕರ್ತವ್ಯ ಕ್ಯಾಪ್ಟನ್ ಗೆ ಇರುತ್ತೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ನಮ್ಮಲ್ಲಿ ಇರೋ ಅರ್ಧ ಜನರು ಹೋಗಿ ಆ ಶಿಪ್ ಅಲ್ಲಿ ಇರೋ ಜನರನ್ನ ಕಾಪಾಡೋಣ, ಇನ್ನ ಬ್ಯಾಲೆನ್ಸ್ ಮಿಕ್ಕಿರೋ ಜನರು ಹೀರೋಗೆ ಏನಾಯ್ತು ಅನ್ನೋ ವಿಷಯವನ್ನ ಹೋಗಿ ನೋಡಿ ಅಂತ ಹೇಳಿ ಕಳ್ಸಿಕೊಡ್ಬೇಕಾದ್ರೆ ಎಲ್ಲರೂ ಅಲ್ಲಿಗೆ ಹೊರಡ್ತಾರೆ. ಆವಾಗ ಇವು ಎಲ್ಲವನ್ನು ನೋಡ್ತಾ ಇದ್ದ ಅಸಿಸ್ಟೆಂಟ್, ನಾನು ತಾನೇ ಕ್ಯಾಪ್ಟನ್ ಅಂತ ಹೇಳಿದ್ದೆ, ನನ್ನನ್ನೇ ಈ ರೀತಿ ಅಲೋನ್ ಆಗಿ ಬಿಟ್ಬಿಟ್ರಲ್ಲ ಅಂತ ಹೇಳಿ ಅವನ ಕೈಯಲ್ಲಿ ಪೆನ್ಕ್ವಿನ್ ಅನ್ನ ಹಿಡ್ಕೊಂಡು ಒಬ್ಬೊಬ್ಬನೇ ಮಾತಾಡ್ಕೋತಿರ್ತಾನೆ. ಆಮೇಲೆ ಏನನ್ನ ಮಾಡ್ತಾನೆ ಅಂದ್ರೆ ಆ ಪೆನ್ಕ್ವಿನ್ ಗೆ ಒಂದು ಹಗ್ಗವನ್ನ ಕಟ್ಟಿ, ಹೇ ಪೆನ್ಕ್ವಿನ್, ಚಿನ್ನ ಇರೋ ಜಾಗಕ್ಕೆ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಆಯ್ತಾ ಅಂತ ಹೇಳಿ ಆ ಪೆನ್ಕ್ವಿನ್ ಅನ್ನ ನೀರಿಗೆ ತೆಗೆದು ಬಿಸಾಕ್ತಾನೆ. ಅದು ಅದೇ ತರ ಸ್ಪೀಡ್ ಆಗಿ ನೀರಲ್ಲಿ ಹೋಗೋದಕ್ಕೆ ಶುರು ಮಾಡುತ್ತೆ. ತಕ್ಷಣ ಅಸಿಸ್ಟೆಂಟ್ ಕೂಡ ಹಗ್ಗವನ್ನ ಹಿಡಿದು ಅದ್ರ ಹಿಂದೆನೆ ಹೋಗ್ತಿರ್ತಾನೆ. ಈ ಕಡೆ ವಿಲ್ಲನ್ ಅವನ ಟೀಮು ಅಲ್ಲಿ ಗುಳಿಯನ್ನು ತೋಡಿ ಏನಿದೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಚಿನ್ನ ಇರ್ತಾ ಇಲ್ಲ, ಟ್ರೆಜರ್ ಇರ್ತಾ ಇಲ್ಲ, ಮತ್ತೆ ಯಾವುದೋ ಒಂದು ಮಾಸ್ಕ್ ರೀತಿ ಇರ್ತಿರುತ್ತೆ. ಏನ್ ಕರ್ಮ ಗುರು ಇದು, ಇನ್ನ ಎಷ್ಟನ್ನ ನಾನು ದಾಟಿ ಹೋಗ್ಬೇಕು ಅಂತ ವಿಲ್ಲನ್ ಅದನ್ನ ನೋಡ್ತಿರ್ಬೇಕಾದ್ರೆ ಆವಾಗ ನೈಸ್ ಆಗಿ ನಮ್ಮ ಹೀರೋ ಎಷ್ಟೊತ್ತು ಹೌಸ್ಕೊಂಡಿದ್ದ ಅಲ್ವಾ, ಇವಾಗ ಸಡನ್ ಆಗಿ ಹಾಗೆ ಜಂಪ್ ಮಾಡಿ ಅವನ ಹತ್ರ ಇರುವ ಮಾಸ್ಕ್ ಅನ್ನ ಕಿತ್ಕೊಂಡು ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾವನೆ, ಅವ್ರಗಳ ಹತ್ರದಿಂದ ತಪ್ಪಿಸ್ಕೊಂಡೇ ಹೋಗ್ಬಿಡ್ತಾನೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋವನ್ನ ಹುಡುಕಿ ಅವನ ಟೀಮ್ ಮೆಂಬರ್ಸ್ ಬಂದಿರ್ತಾರೆ ಅಲ್ವಾ, ಅವರು ವಿಲ್ಲನ್ ಟೀಮ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು, ಲವ್ ನೀವು ಯಾಕ್ರೋ ಈ ಜಾಗಕ್ಕೆ ಬಂದ್ರಿ ಇವಾಗ ಅಂತ ಕಿರ್ಚ್ಕೊಳ್ಳೋ ಅಷ್ಟರಲ್ಲಿ ಅವ್ರಗಳು ಎಲ್ಲರೂ ವಿಲ್ಲನ್ ಹತ್ರ ಸರಿಯಾಗಿ ಸಿಗಾಕೋಬಿಡ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋ ವಿಲ್ಲನ್ ಹತ್ರ ಬಂದು, ನಿನಗೆ ಈ ಮಾಸ್ಕ್ ಬೇಕಾ, ಹಾಗಾದ್ರೆ ನನ್ನ ಜೊತೆ ಜಗಳ ಮಾಡು ನೀನು, ನಾವಿಬ್ರು 1v1 ಫೈಟ್ ಮಾಡಿ ನೋಡೋಣ ಅಂತ ಹೇಳ್ಬೇಕಾದ್ರೆ ಇಬ್ಬರವೇ ಜೋರಾಗಿ ಫೈಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳ ಶಿಪ್ ಗೆ ಬಂದು ಆ ವಿಲ್ಲನ್ ಅವನ ಶಿಪ್ ಅನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಆದ್ರೆ ಅವ್ರಗಳ ಶಿಪ್ ಅಲ್ಲಿ ಬಾಂಬ್ಸ್ ಎಲ್ಲ ಇರ್ತಾ ಇದೆಯಲ್ಲ, ಸೊ ಆ ಬಾಂಬ್ಸ್ ಗಳನ್ನ ಯೂಸ್ ಮಾಡಿ ನಮ್ಮ ಹೀರೋಯಿನ್ ಅವಳ ಶಿಪ್ ಅನ್ನ ಭಯಂಕರವಾಗಿ ಡ್ಯಾಮೇಜ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ವಿಲ್ಲನ್ ಗೆ ಭಯಂಕರ ಇಂಟೆನ್ಸ್ ಆಗಿ ಫೈಟ್ ಹೋಗ್ತಿರುತ್ತೆ. ಒಂದು ಸ್ಟೇಜ್ ಅಲ್ಲಿ ಆ ಫೈಟ್ ಅಲ್ಲಿ ಇವ್ರಗಳು ಕೈಯಲ್ಲಿ ಇಟ್ಟಿರುವ ಮಾಸ್ಕ್ ಹಾರಿ ಬಂದು ಸಮುದ್ರ ನೀರಿಗೆ ಬಿದ್ದೋಗುತ್ತೆ. ಅದ್ರಲ್ಲೂ ಕರೆಕ್ಟ್ ಆಗಿ ನಮ್ಮ ಅಸಿಸ್ಟೆಂಟ್ ಅವನ ತಲೆ ಮೇಲೆನೆ ಬೀಳುತ್ತೆ. ಅವನ ಪೆಂಗ್ವಿನ್ ಹಿಂದೆನೆ ಬಂದಿರ್ತಾನೆ ಅಲ್ವಾ, ಒಂದು ಜಾಗದಲ್ಲಿ ಸ್ಟಾಪ್ ಮಾಡ್ಬೇಕಾದ್ರೆ ನಮ್ಮ ಅಸಿಸ್ಟೆಂಟ್ ಆ ಮಾಸ್ಕ್ ಅನ್ನ ತಗೊಂಡು ನೋಡ್ತಾನೆ. ಆ ರೀತಿ ನೋಡ್ಬೇಕಾದ್ರೆ ಆ ಮಾಸ್ಕ್ ಹಿಂದೆನೆ ಅದೇ ಶೇಪ್ ಅಲ್ಲಿ ಒಂದು ಗುಹೆ ಇರುತ್ತೆ. ಆ ಗುಹೆಯನ್ನು ಆ ಮಾಸ್ಕ್ ಅನ್ನು ನೋಡ್ಬೇಕಾದ್ರೆ ಒಂದೇ ರೀತಿ ಇರುತ್ತೆ. ಸೊ ಇದ್ರ ಮುಖಾಂತರ ಅಸಿಸ್ಟೆಂಟ್ ಅರ್ಥ ಮಾಡ್ಕೋತಾನೆ ಈ ಗುಹೆ ಒಳಗಡೆನೆ ಏನೋ ಒಂದು ದೊಡ್ಡದಾಗಿ ಇರ್ತಿದೆ ಅಂತ. ತಕ್ಷಣ ಬೇಗ ಬೇಗ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಳಗಡೆ ಒಂದು ದೊಡ್ಡ ಶಿಪ್ ನಿಂತಿರುತ್ತೆ. ಆ ಶಿಪ್ ಪೂರ್ತಿ ಬರೀ ಗೋಲ್ಡ್ ಆಗೇ ಇರ್ತಾ ಇದೆ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಬ್ಬ ಸೇನಾಧಿಪತಿ ಶಿಪ್ ಅನ್ನ ತಗೊಂಡು ಬಂದಿರ್ತಾರೆ ಎಲ್ಲ, ಅದೇ ಶಿಪ್ ಏನೇ ಇದು. ಸೊ ಶಾಕ್ ಆಗಿ ಹೋಗ್ತಾನೆ ಹುಡುಗ. ಆ ಶಿಪ್ ಗೆ ಮೇಲೆ ಹತ್ತಿ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಫುಲ್ಲು ಬರೀ ಗೋಲ್ಡ್ ಆಗೇ ಇರ್ತಾ ಇದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಪೆನ್ಗ್ವಿನ್ಸ್ ಗಳಿದೆ ಅಲ್ವಾ, ಅವುಗಳ ಮನೆನೆ ಈ ಶಿಪ್ ಅನ್ಸುತ್ತೆ. ಸೊ ಎಲ್ಲಾ ಪೆನ್ಗ್ವಿನ್ಸ್ ಭಯಂಕರವಾಗಿ ಅಸಿಸ್ಟೆಂಟ್ ಅನ್ನ ಹಾಕಿ ಕುತ್ತಾ ಇರ್ತವೆ. ಸೊ ಕಟ್ ಮಾಡಿ ಈ ಕಡೆ ಹೀರೋಯಿನ್ ಅನ್ನು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನು ಅವಳ ಹುಡುಗರನ್ನು ವಿಲನ್ ಟೀಮ್ ಅವರು ಭಯಂಕರವಾಗಿ ಅಟ್ಯಾಕ್ ಮಾಡ್ತಿರ್ತಾರೆ. ಇವಾಗ ಅವರುಗಳು ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಅವರ ಹತ್ರ ಶಿಪ್ ಕೂಡ ಇಲ್ಲ. ಆದ್ರಿಂದ ಇವಾಗ ಏನನ್ನ ಮಾಡೋದು ಅಂತ ನಮ್ಮ ಹುಡುಗರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಅಂತಹ ಸಮಯದಲ್ಲಿ ನಮ್ಮ ಅಸಿಸ್ಟೆಂಟ್ ಅವನ ಎಂಟ್ರಿ. ಅವನನ್ನ ನೋಡಿದ್ರೆ ಆ ಚಿನ್ನದ ಶಿಪ್ ಅನ್ನ ತಗೊಂಡು ಬರ್ತಿರ್ತಾನೆ. ಆದ್ರೆ ಅವನು ಜಸ್ಟ್ ಹಗ್ಗವನ್ನ ಹಿಡಿದು ನೇತಾಡ್ತಿರ್ತಾನೆ ಅಷ್ಟೇ, ಪೆಂಗ್ವಿನ್ಸ್ ಎಲ್ಲ ಅವನನ್ನ ಅಟ್ಯಾಕ್ ಮಾಡ್ತಿರ್ತವೆ. ಆದ್ರೂ ದೇವ್ರ ರೀತಿ ಬಂದ ಹುಡುಗ ಅಂತ ನಮ್ಮ ಹೀರೋಯಿನ್ ಅವನ ಟೀಮ್ ಅವರು ಎಲ್ಲರೂ ಆ ಶಿಪ್ ಗೆ ಜಂಪ್ ಮಾಡ್ಕೋತಾರೆ. ಆವಾಗ ವಿಲನ್ ಟೀಮ್ ಅಲ್ಲಿ ಇರೋರು ಈ ಶಿಪ್ ಅನ್ನು ಅಟ್ಯಾಕ್ ಮಾಡ್ಬೇಕು ಅಂತ ಬಾಂಬ್ಸ್ ಗಳನ್ನ ಫಿಕ್ಸ್ ಮಾಡಿ ಆ ಶಿಪ್ ಅನ್ನು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಜಂಪ್ ಮಾಡಿ ಆ ಬಾಂಬ್ ಅನ್ನ ಡೈವರ್ಟ್ ಮಾಡಿ ಬಿಟ್ಬಿಟ್ಟು ಮತ್ತೆ ಜಂಪ್ ಮಾಡಿ ಇವರ ಶಿಪ್ ಗೆ ಬಂದು ಸೇರ್ಕೋತಾರೆ. ಆದ್ರಿಂದ ಆ ವಿಲನ್ ಅವನ ಶಿಪ್ ಭಯಂಕರವಾಗಿ ಬ್ಲಾಸ್ಟ್ ಆಗಿ ಅದ್ರ ಕತೆ ಮುಗಿಯುತ್ತೆ. ಆದ್ರೆ ಇವಾಗ್ಲೇನೆ ದೊಡ್ಡ ಪ್ರಾಬ್ಲಮ್ ಬರ್ತಾ ಇರೋದು, ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ, ಅದರಲ್ಲಿ ಒಂದು ದೊಡ್ಡ ವೇವ್ ಫಾರ್ಮ್ ಆಗ್ತಿರುತ್ತೆ. ಇವಾಗ ಆ ವೇವ್ ಬಂದು ನಮ್ಮ ಚಿನ್ನದ ಶಿಪ್ ಅನ್ನ ಮುಳುಗಿಸೋದಕ್ಕೆ ನೋಡ್ಬೇಕಾದ್ರೆ ಆದ್ರೆ ನಮ್ಮ ಹೀರೋಯಿನ್ ಭಯಂಕರವಾದ ಕ್ಯಾಪ್ಟನ್ ಅಲ್ವಾ, ಆ ಶಿಪ್ ಅನ್ನ ಭಯಂಕರವಾಗಿ ಹಾಗೂ ಹೀಗೂ ಅಂತ ಡ್ರೈವ್ ಮಾಡಿ ಹೇಗಾದ್ರೂ ಇದರಿಂದ ತಪ್ಪಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿರ್ತಾರೆ. ಅದೇ ತರ ಇವಾಗ ಕೊನೆಯದಾಗಿ ಒಂದೇ ಒಂದು ದೊಡ್ಡ ವೇವ್ ಅನ್ನ ಮಾತ್ರ ಕ್ರಾಸ್ ಮಾಡಿಬಿಟ್ರೆ ಸಾಕು. ಆದ್ರೆ ಆ ದೊಡ್ಡ ವೇವ್ ಕರೆಕ್ಟ್ ಆಗಿ ಶಿಪ್ ಮೇಲೆನೆ ಬೀಳ್ಬೇಕಾದ್ರೆ ಅಷ್ಟೇ ಮುಗಿತು, ಶಿಪ್ಪೆ ಮುಳುಗೋಗ್ಬಿಡುತ್ತೆ ಅಂತ ನಾವು ನೋಡ್ತಿರ್ಬೇಕಾದ್ರೆ ಹಾಗೆ ಜೊಯ್ ಅಂತ ಹಾರಿ ನೀರಿಂದ ಹೊರಗಡೆ ಬರುತ್ತೆ ಶಿಪ್. ಮಾಸ್ ತೋರಿಸ್ಬಿಟ್ರಲ್ವಾ ನಮ್ಮ ಹೀರೋಯಿನ್. ಸೊ ಇವು ಎಲ್ಲವನ್ನು ನಮ್ಮ ಹೀರೋನ ಮೇಲಿಂದ ನೋಡ್
ನೋಡ್ತಾನೆ ಇರ್ತಾನೆ. ಶಿಪ್ಪು ನೀರಿಂದ ಆಚೆ ಬಂದಿದ್ದನ್ನ ನೋಡಿದ ಮೇಲೆನೆ ನಮ್ಮ ಹೀರೋಗೆ ನೆಮ್ಮದಿನೇ ಆಗುತ್ತೆ. ಆದ್ರೆ ಈ ಗ್ಯಾಪ್ ಅಲ್ಲಿ ವಿಲ್ಲನ್ ನಮ್ಮ ಹೀರೋವನ ಶೋಲ್ಡರ್ ಗೆನೆ ಚುಚ್ ಬಿಡ್ತಾನೆ. ಆದ್ರೂ ನಮ್ಮ ಹೀರೋವನ ಗ್ಯಾಂಗ್ ಅಲ್ಲಿ ಇರುವ ಒಬ್ಬ ಏನನ್ನ ಮಾಡ್ತಾನೆ ಅಂದ್ರೆ ಒಂದು ಕತ್ತಿಯನ್ನ ತೆಗೆದು ನಮ್ಮ ಹೀರೋ ಕೈಗೆ ಬಿಸಾಕ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋ ಅದನ್ನ ಕ್ಯಾಚ್ ಮಾಡಿ ವಿಲ್ಲನ್ ಗೆ ಚುಚ್ಚಿ ಅವನನ್ನ ಕೆಳಗಡೆ ತಳ್ಳಿ ಬಿಟ್ಬಿಟ್ಟು ಮತ್ತೆ ಆ ಕತ್ತಿಯನ್ನ ಅವನ ಮೇಲೆ ಎತ್ತಿ ಬಿಸಾಕ್ಬೇಕಾದ್ರೆ ಆಲ್ರೆಡಿ ಅಲ್ಲಿ ಸಿಡಿಲು ಬೀಳ್ತಾ ಇರುತ್ತೆ ಅಲ್ವಾ, ಅದು ಆ ಕತ್ತಿ ಮೇಲೆ ಬಿದ್ದು ಅದು ಕರೆಕ್ಟ್ ಆಗಿ ವಿಲ್ಲನಿಗೂ ಚುಚ್ಚಿ ಅಷ್ಟೇ ಆ ಜಾಗದಲ್ಲೇ ವಿಲ್ಲನನ್ನ ಬೂದಿ ಮಾಡಿಬಿಡುತ್ತೆ. ಸೊ ಕೊನೆಯದಾಗಿ ಎಲ್ಲವನ್ನು ಸಕ್ಸಸ್ಫುಲ್ ಆಗಿ ಮುಗಿಸ್ಬಿಟ್ಟು ಎಲ್ಲರೂ ಕೆಳಗಡೆ ಬರ್ತಾರೆ. ಹೀರೋ ಅವನ ಗಾಯಗಳಿಗೆ ಔಷಧಿಯನ್ನ ಹಾಕಿ ಕೊಡ್ತಾರೆ. ಎಂತದ್ದು ದೊಡ್ಡದಾಗಿ ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲಿಗೆ ಬಂದಿದ್ದ ತಕ್ಷಣ ಎಲ್ಲರಿಗೂ ತುಂಬಾನೇ ಖುಷಿ, ಯಾಕೆ ಅಂದ್ರೆ ಇವ್ರಗಳಿಗೆ ಚಿನ್ನ ಬೇರೆ ಸಿಕ್ಬಿಟ್ಟಿದೆ ಅಲ್ವಾ. ಸೊ ಇವ್ರುಗಳು ಇನ್ ಮುಂದೆ ಇವರ ಲೈಫ್ ಪೂರ್ತಿ ಯಾವಾಗ್ಲೂ ಖುಷಿಯಾಗಿರ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಹೀರೋವನ್ನ ನೋಡಿದ ಖುಷಿಯಲ್ಲಿ ಅವನ ಹತ್ರಕ್ಕೆ ಹೋಗ್ತಾಳೆ. ಆವಾಗ ಹೀರೋ ಏನನ್ನು ತೊದಲ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಫಟ್ ಅಂತ ಹೀರೋಯಿನ್ ಅವನನ್ನ ಹಿಡಿದು ಲಿಪ್ ಲಾಕ್ ಮಾಡಿ ಬಿಡ್ತಾಳೆ. ಅಂದ್ರೆ ಏನು, ನಮ್ಮ ಹೀರೋಯಿನ್ ಹೀರೋವನ್ನ ತುಂಬಾನೇ ಇಷ್ಟವಾಗಿದ್ದಿದೆ ಅನ್ಸುತ್ತೆ. ಆದ್ರಿಂದ ಅವರುಗಳು ಹಾಗೆ ಕಿಸ್ ಮಾಡ್ಕೋತಿರೋದನ್ನ ನೋಡಿದ ಮಿಕ್ಕಿರೋರು ಎಲ್ಲರೂ ಲೋ ಚಿನ್ನದ ರೀತಿ ಮಿಂಚ್ತಾ ಇದ್ದ ಹೀರೋಯಿನ್ ನೀನು ಹೇಗೋ ಪಿಕಪ್ ಮಾಡಿದೆ ಅಂತ ಯೋಚನೆ ಮಾಡಿ ಹೀರೋ ಮೇಲೆ ಎಲ್ಲರೂ ಹೊಟ್ಟೆ ಹುರ್ಕೋತಿರ್ತಾರೆ. ಹಾಗೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಎಲ್ಲರೂ ತುಂಬಾ ಜಾಲಿಯಾಗಿ ಖುಷಿಯಿಂದ ಆ ಶಿಪ್ ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ಗಾಯ್ಸ್, ನಿಮ್ಮನ್ನ ಯಾವಾಗ್ಲೂ ಖುಷಿ ಪಡಿಸೋದಕ್ಕಾಗಿ ಡೈಲಿ ಒಂದು ಇನ್ಫಾರ್ಮೇಶನ್ ಅನ್ನು ಡೈಲಿ ಒಂದು ನ್ಯೂಸ್ ಅನ್ನು ನಿಮಗೆ ಕೊಡೋದಕ್ಕಾಗಿ ಯೋ ಕನ್ನಡಿಗಾಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಖಂಡಿತ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಚಾನಲ್ ಗೆ ಹೇಗೆ ನಿಮ್ಮ ಸಪೋರ್ಟ್ ಅನ್ನು ಲವ್ ಅನ್ನು ಕೊಡ್ತಾ ಇದ್ರು ಅದೇ ತರಾನೇ ಆ ಚಾನಲ್ ಗೆ ಕೂಡ ಬೇಕು. ಸೀರಿಯಸ್ಲಿ ಆ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರುವ ವಿಡಿಯೋಸ್ ಒಂದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಇನ್ಫಾರ್ಮೇಟಿವ್ ಆಗಿ ಇರೋ ವಿಡಿಯೋಸ್. ಎಲ್ಲಾ ವಿಡಿಯೋಸ್ ಗಳನ್ನು ಕಂಪ್ಲೀಟ್ ಆಗಿ ನೋಡಿ, ಎಂಡ್ ವರ್ಗೂ ನೋಡಿ, ಖಂಡಿತ ನಿಮಗೆ ತುಂಬಾ ವಿಷಯಗಳು ಅದರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಯೋ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲಿನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮರೆಯದೆ ಚೆಕ್ ಮಾಡಿ ನೋಡಿ. ಇವು ಎಲ್ಲವೂ ಸಬ್ಸ್ಕ್ರೈಬರ್ಸ್ ಆದ ನಿಮಗಾಗಿ, ಎಲ್ಲವೂ ನಿಮ್ಮಿಂದ. ಸೊ ಹೇಗಿತ್ತು ಮೂವಿ? ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಬೇಗ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.